ವೀಕ್ಷಕರೇ ನಮಸ್ಕಾರ. ನ್ಯೂಸ್ ಮಲ್ನಾಡು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ JDSನ ರಾಜ್ಯ ಹಿರಿಯ ಉಪಾಧ್ಯಕ್ಷರು ಹಾಗೂ FKCCIನ ಮಾಜಿ ಅಧ್ಯಕ್ಷರು ಹಾಗೂ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ JDSನಿಂದ ಸ್ಪರ್ಧಿಸಿದ್ದಂತಹ ಶ್ರೀಯುತ ಸುಧಾಕರ್ ಎಸ್ ಶೆಟ್ಟಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೋತರು ಛಲ ಬಿಡದ ಸುಧಾಕರ್ ಶೆಟ್ಟಿ. ಆ ಒಂದು ಚುನಾವಣೆ ಕೊನೆಯ ದಿನದಲ್ಲಿ ಆದ ಬದಲಾವಣೆ ನನಗೆ ಇವತ್ತು ಮಿರಾಕಲ್ ಅನ್ಸುತ್ತೆ. ದೇವೇಗೌಡರ ಮೈತ್ರಿ ನಿರ್ಧಾರಕ್ಕೆ ಬೆಂಬಲ. ನಮ್ದು ಇಷ್ಟೇ, ದೇವೇಗೌಡರು ಏನ್ ಹೇಳ್ತಾರೆ ಅದನ್ನ ಪಾಲಿಸೋದಷ್ಟೇ. ಡೈನಾಮಿಕ್ ಲೀಡರ್ ಸುಧಾಕರ್ ಎಸ್ ಶೆಟ್ಟಿ ಮೈತ್ರಿ ದೋಸ್ತಿ ಕುರಿತು ಶೆಟ್ಟರ ಖಡಕ್ ಮಾತು. ಮೈತ್ರಿ ಮುಂದುವರಿಯುತ್ತೆ. ಸಮುದಾಯ ಈ ಸರಿಯ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಜಾತಿಯನ್ನು ಮೀರಿ ದೇಶದ ಹಿತದೃಷ್ಟಿಯಿಂದ ಮೋದಿಯವರ ಕೈ ಬಲಪಡಿಸ್ತಾ ಕಾರ್ಯಕರ್ತರು ಹೊಂದಾಣಿಕೆ ಆಗದೇ ಇದ್ರೆ ಯಾವುದೇ ಮೈತ್ರಿಗೆ ಅಧಿಕಾರ ಇಲ್ಲ. ಕಾಂಗ್ರೆಸ್ ಮುಸ್ಲಿಮರನ್ನ ಒಂದು ಕಡೆ ಅವ್ರನ್ನ ಐಸೋಲೇಷನ್ ಮಾಡ್ತಾ ಇದೆ, ಮುಸ್ಲಿಮರ ಓಟನ್ನ ಕ್ರೋಢೀಕರಿಸಿಕೊಳ್ತಿದೆ. ಅದೇ ಕಾಂಗ್ರೆಸ್ ಅಲ್ಲಿ ಯೋಚನೆ ಮಾಡ್ಬೇಕು. ಆಗ ಹಿಂದೂಗಳ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ಬೇಕು. ದೇಶದ ಒಂದು ಅಧಿಕಾರ ತಗೊಂಡಾಗ ಒಂದು ಜಾತಿ ಒಂದು ವರ್ಗಕ್ಕೆ ಯಾರು ಅಧಿಕಾರ ಮಾಡ್ಲಿಕ್ಕಾಗಲ್ಲ. ಮುಸ್ಲಿಮರ ಮತಗಳು ನಿಜವಾಗ್ಲು ಬಂದಿದ್ರ ಕೊನೆಯ ಹಂತದಲ್ಲಿ ಏನಾಯ್ತು ಬೆಳವಣಿಗೆ? ಆ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಈ ಸಲ ಮೈತ್ರಿಯಾಗಿ ಚುನಾವಣೆ ಘೋಷಣೆ ಆಗಿಲ್ಲ ಅಂದ್ರೆ ನೀವು ದೈಹಿಕವಾಗಿ JDS ಅಲ್ಲಿ ಇರ್ತಿದ್ರೆ ಮಾನಸಿಕವಾಗಿ ಮೋದಿ ಪರ ಇರ್ತೀವಿ. ಇಲ್ಲ, ಅದಕ್ಕೆ ಮೈತ್ರಿ ಆಗಿದೆ ಅಂತ. 10.5 crore ಜನಕ್ಕೆ ಇವತ್ತು ಮನೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಂದಿದೆ. ಅದಕ್ಕಿಂತ ಗ್ಯಾರಂಟಿ ಏನ್ ಬೇಕು? ಕುಮಾರಣ್ಣ ಒಬ್ಬ ಹೃದಯವಂತ, ಇವತ್ತು ಹೃದಯವಂತ ಹಣವಂತರ ಮಧ್ಯೆ ಮಂಡ್ಯದಲ್ಲಿ ಗಲಾಟೆ ನಡೀತಾ ಇದೆ. ನಾನು ಬಹಳ ಕನಿಷ್ಠವಾಗಿ ಸೋತೋದೆ. ಶೃಂಗೇರಿ ಕ್ಷೇತ್ರದಷ್ಟು ಹಿಂದುಳಿದ ಕ್ಷೇತ್ರನೇ ಇಲ್ಲ. ಇವ್ರು ಎಷ್ಟೇ ಒಂದು ಪ್ರತಿ ಮನೆಗೆ ರಸ್ತೆ ಸೌಲಭ್ಯ ಆಗಬೇಕು, ಜಾತಿ ಮೀರಿದೆ. ವೀಕ್ಷಕರೇ ನಮಸ್ಕಾರ. ನ್ಯೂಸ್ ಮಲ್ನಾಡು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ JDSನ ರಾಜ್ಯ ಹಿರಿಯ ಉಪಾಧ್ಯಕ್ಷರು ಹಾಗೂ FKCCIನ ಮಾಜಿ ಅಧ್ಯಕ್ಷರು ಹಾಗೂ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ JDSನಿಂದ ಸ್ಪರ್ಧಿಸಿದ್ದಂತಹ ಶ್ರೀಯುತ ಸುಧಾಕರ್ ಎಸ್ ಶೆಟ್ಟಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಇವಾಗಷ್ಟೇ 1 year ಆಗ್ತಾ ಬಂತು, ವಿಧಾನಸಭಾ ಚುನಾವಣೆ ನಡೆದಿದೆ, ನೀವು ಸ್ಪರ್ಧೆ ಮಾಡಿದ್ರಿ, ಅದರಲ್ಲಿ ಸೋಲನ್ನು ಅನುಭವಿಸಿದ್ರು. ಈಗ ಮತ್ತೆ ಹೊಡೆದಿದ್ದು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಫೀಲ್ಡಿಗೆ ಇಳಿದಿದೆ. ಹೇಗೆ ನಡೀತಾ ಇದೆ ಚುನಾವಣಾ ತಯಾರಿ? ಚುನಾವಣಾ ತಯಾರಿ ಕಳೆದ ಸಾರಿ ಅದು ವಿಧಾನಸಭಾ ಚುನಾವಣೆ. ನಿಮ್ಮ ಮಲ್ನಾಡು ನ್ಯೂಸ್ ಅಲ್ಲಿ ನ್ಯೂಸ್ ಮಲ್ನಾಡು ಅಂತಾನೆ ಇದೆ. ನ್ಯೂಸ್ ಮಲ್ನಾಡು ಅಂದ್ರೆ ಮಲ್ನಾಡಿನ ವಿಷಯಗಳನ್ನು ನೀವು ನನಗಿಂತ ಜಾಸ್ತಿ ಅವಲೋಕನ ಮಾಡಿದ್ದೀರಿ. ಇದೀಗಿನ ಚುನಾವಣೆ ದೇಶದ ಚುನಾವಣೆ, ದೇಶದ ಆರ್ಥಿಕ ವ್ಯವಸ್ಥೆ, ದೇಶದ ಭದ್ರತೆ, ದೇಶದ ಎಲ್ಲಾ ಯೋಜನೆಗಳು ಇದರ ಮೇಲೆ ಚುನಾವಣೆ ನಡೀತಿರುವಂತದ್ದು. ಕಳೆದ ಸಾರಿ ನಾನು JDS ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೆ. ನನ್ನ ಎದುರಾಳಿ ಅವತ್ತು BJP ಮತ್ತು ಕಾಂಗ್ರೆಸ್ ಸಮಾನವಾಗಿ ನಾನು ಅವರನ್ನು ಚಿತ್ರೆ ಮಾಡಿದ್ದೆ. ಇವತ್ತು ನಮ್ಮ ದೇಶದ ಮಾಜಿ ಪ್ರಧಾನಿಗಳು ದೇವೇಗೌಡರು ರೈತ ದೃಷ್ಟಿ, ಬಡಜನ ರೈತ ದೃಷ್ಟಿ, ಕೂಲಿ ಕಾರ್ಮಿಕ ರೈತ ದೃಷ್ಟಿ ಮತ್ತು ದೇಶದ ಭದ್ರತೆ ದೃಷ್ಟಿಯಿಂದ BJPಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದೀವಿ, BJPಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದೀವಿ, ನಾವು ಅಂಗಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಈ ಸರಿ ಚುನಾವಣೆ ಕರ್ನಾಟಕದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ರೀತಿಯ ಅಪಪ್ರಚಾರಗಳು ಕಾಂಗ್ರೆಸ್ನಲ್ಲಿದ್ದರು, ಯಾವುದೇ ರೀತಿಯ ಪ್ರಚಾರ ಕಾಂಗ್ರೆಸ್ನಲ್ಲಿದ್ದರು, ಈ ಸರಿ ಚುನಾವಣೆ ಕರ್ನಾಟಕದ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಏನಾಗಿದೆ BJP ಹಾಗೂ JDS ಮಧ್ಯ, ಇದು ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಮುಂದುವರಿಯುತ್ತೆ ಅಥವಾ ತಾತ್ಕಾಲಿಕ ಮೈತ್ರಿನೇ? ಇದುವರೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಯಡಿಯೂರಪ್ಪನವರು ಹೇಳಿದ ಹಾಗೆ ಈ ಚುನಾವಣಾ ಮೈತ್ರಿ ಪರ್ಮನೆಂಟ್ ಆಗಿ ಉಳಿಯುತ್ತೆ ಅನ್ನೋದನ್ನ ಅವರಿಬ್ರು ಘೋಷಣೆ ಮಾಡಿದ್ದಾರೆ. ನಮ್ದು ಇಷ್ಟೇ, ದೇವೇಗೌಡರು ಏನ್ ಹೇಳ್ತಾರೆ ಅದನ್ನ ಪಾಲಿಸೋದಷ್ಟೇ. ಮೈತ್ರಿ ಮುಂದುವರೆದ್ರೆ ಸುಧಾಕರ್ ಶೆಟ್ಟರ್ ಸ್ಥಾನಮಾನ ಏನು ಕ್ಷೇತ್ರದಲ್ಲಿ? ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪಕ್ಷದ ಪ್ರತಿನಿಧಿಗಳ ಸ್ಥಾನಮಾನ, ಇದರ ಬಗ್ಗೆ ಏನೇ? ಮೈತ್ರಿ ಮುಂದುವರಿಯುತ್ತೆ. ಸುಧಾಕರ್ ಶೆಟ್ಟರ್ ಸ್ಥಾನಮಾನ, ನನ್ನ ಪಕ್ಷದಲ್ಲಿ ಒಬ್ಬ ಹಿರಿಯ ಉಪಾಧ್ಯಕ್ಷನಿದ್ದೇನೆ, ನನ್ನ ಪಕ್ಷದಲ್ಲಿ ನಾನು ಪ್ರಮುಖ ನಾಯಕನಾಗಿ ಇರ್ತೇನೆ. ನನ್ನ ಪಕ್ಷದಲ್ಲಿ ಇದುವರೆಗೆ ಕೆಲಸ ಮಾಡಿದ್ದ ನನ್ನ ಯಾರು ಕಾರ್ಯಕರ್ತ ಇದ್ದಾರೋ, ನನ್ನ ಫಾಲೋವರ್ಸ್ ಇದ್ದಾರೋ, ಶೃಂಗೇರಿ ಕ್ಷೇತ್ರದ ಎಲ್ಲ ನನ್ನ JDS ಕಾರ್ಯಕರ್ತರಿಗೂ ಸಹ ಆಸ್ಪದ ಸಿಗುತ್ತೆ ಅಂತ ನಂಬಿಕೆ ಇದೆ. ಈಗ ಜಾತಿವಾರು ಲೆಕ್ಕಾಚಾರವನ್ನು ನೋಡಿದಾಗ
ನೀವು ಬಂಟ ಸಮುದಾಯದವರು, ಹಾಗೇನೆ ನಿಮ್ಮ ಎದುರಾಳಿ ಏನಿದ್ದಾರೆ ಸದ್ಯಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎದುರಾಳಿ, ಅವರು ಸಹ ಬಂಟ ಸಮುದಾಯದವರು, ತಮ್ಮ ಮೇಲೆ ಸಮುದಾಯದಿಂದ ಒತ್ತಡ ಕೇಳಬರ್ಲಿಲ್ವಾ ಅಥವಾ ಅದನ್ನ ಹೇಗೆ ನೀವು ತಗೊಂಡ್ರಿ? ಅಲ್ಲ, ಈ ಕ್ವಶನ್ ಎಲ್ಲಾ ಕಡೆಗೂ ಬರ್ತಾ ಇದೆ. ನಾನಾದ್ರೂ ಹೇಳ್ತೇನೆ, ಬಂಟ ಸಮುದಾಯ ಒಂದು ವಿಶಿಷ್ಟ ವ್ಯಕ್ತಿತ್ವದ ಸಮುದಾಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ. ಅಡ್ಮಿಷನ್ಸ್ಗಾಗಿ ಸಂಪರ್ಕಿಸಿ ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ 9343299998. ಅವರಿಗೆ ಜಾತಿ ಅಥವಾ ಸ್ಥಳೀಯ ಸಮಸ್ಯೆಗಳಿಂದ ಮುಖ್ಯ ದೇಶನೇ ಮುಖ್ಯ ಇರುವಂತವ್ರು. ಹಲವಾರು ನನ್ನ ಚುನಾವಣೆಯಲ್ಲೂ ನಾನು ನೋಡಿದ್ದೇನೆ. ಆ ಥರ ಇದ್ರೆ ನನ್ನಲ್ಲಿ 10,000 ಜನ ಇದ್ದಾರೆ. ನಾನು ಅಲ್ಲಿ 40,000 ಓಟ್ ಬರ್ಬೇಕು. ಆ ಥರ ಇದೆ ಅಂತ ದಕ್ಷಿಣ ಕನ್ನಡಿಗರೇ ಅಂತ ಹೇಳ್ಬೋದು. ತುಳು ಮಾತಾಡುವವರು ಎಲ್ರಿಗೆ ಹೆಚ್ಚಿಗೆ ಅವರು ದೇಶಾಭಿಮಾನಿಗಳಾಗಿದ್ದಾರೆ. ಬಂಟ ಸಮುದಾಯ ಈ ಸರಿಯ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಜಾತಿಯನ್ನು ಮೀರಿ ದೇಶದ ಹಿತದೃಷ್ಟಿಯಿಂದ ಮೋದಿಯವರ ಕೈ ಬಲಪಡಿಸ್ತಾರೆ. ಕಮಲಕ್ಕೆ ಖಂಡಿತ ಓಟ್ ಹಾಕ್ತಾರೆ. ಈಗ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಪಕ್ಷದ ಮೇಲಿನ ಹಂತದ ನಾಯಕರು ಏನಿದ್ದೀರಿ, ನೀವು ದೊಡ್ಡ ಮಟ್ಟದಲ್ಲಿ ಮೋದಿಯವರ ಜೊತೆನೋ ಯಡಿಯೂರಪ್ಪನವರ ಜೊತೆನೋ ಒಂದು ಉತ್ತಮ ಸಂಬಂಧವನ್ನು ಕಾಪಾಡ್ಕೊಂಡು ಹೋಗ್ತೀರಾ, ಈ ತಳಮಟ್ಟದ ಕಾರ್ಯಕರ್ತರ ಪರಿಸ್ಥಿತಿ ಏನು? ಅವರಿವಾಗ ಹೊಂದಾಣಿಕೆಗೆ ಮಾನಸಿಕವಾಗಿ ಸಿದ್ಧರಾಗಿದ್ದಾರ? ಮೊದಲಿನಿಂದನೂ ಸಹ ಒಂದಷ್ಟು ಜಾತ್ಯತೀತ ತತ್ವಗಳನ್ನು ಇಟ್ಕೊಂಡು ಬಂದಿರೋರು ಇರ್ತಾರೆ, ಅವರನ್ನು ಹೇಗೆ ಸರಿದೂಗಿಸ್ಕೊಂಡು ಹೋಗೋದು? JDS ಅಂತ ಹೇಳಿದಾಗ ಜಾತ್ಯತೀತ ಪಕ್ಷನೇ. ತಳಮಟ್ಟ ಬೂತ್ ಲೆವೆಲಿನ ಕಾರ್ಯಕರ್ತರು ಹೊಂದಾಣಿಕೆ ಆಗದೇ ಇದ್ರೆ ಯಾವುದೇ ಮೈತ್ರಿಗೆ ಅಧಿಕಾರ ಅರ್ಥ ಇಲ್ಲ. ಆ ದೃಷ್ಟಿಯಿಂದ ವಿಶೇಷವಾಗಿ ಶೃಂಗೇರಿ ಕ್ಷೇತ್ರದ 256 ಬೂತ್ಗಳಲ್ಲೂ JDS ಮತ್ತೆ BJPಯ ಸ್ಥಳೀಯ ಕಾರ್ಯಕರ್ತರನ, ಅದು ಬೂತ್ನ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಕಾರ್ಯಕರ್ತರನ್ನ ಒಟ್ಟಿಗೆ ಕೂರಿಸಿ ಈಗಾಗಲೇ ಹೊಂದಾಣಿಕೆ ಆಗ್ಬಿಟ್ಟಿದೆ. ಎರಡೂ ಕಾರ್ಯಕರ್ತರು ನಾವು ಒಂದೇ ದೃಷ್ಟಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಜಾತ್ಯಾತೀತ ಅನ್ನುವಂತ ಒಂದು ವ್ಯವಸ್ಥೆ ಬಂದಾಗ ಜಾತ್ಯಾತೀತ ಅಂದ್ರೆ ಏನು ಅಂತ ಕ್ವಶನ್ ಬರುತ್ತೆ, ನನ್ನದ್ರಲ್ಲೂ ಬರುತ್ತೆ. ಕಾಂಗ್ರೆಸ್ ಮುಸ್ಲಿಮರನ್ನ ಒಂದು ಕಡೆ ಅವ್ರನ್ನ ಐಸೋಲೇಷನ್ ಮಾಡ್ತಾ ಇದೆ. ಮುಸ್ಲಿಂ ಅವರನ್ನ ನೀವು ನಿಮಗೆ ನಾವು ಮಾತ್ರ ಪ್ರೊಟೆಕ್ಟ್ ಮಾಡೋರು ಅಂತ ಹೇಳುವಂತ ಭಾವನೆ ಬಂದು ಮುಸ್ಲಿಮರ ಓಟನ್ನು ಕ್ರೋಢೀಕರಿಸ್ಕೊಳ್ತಿದೆ. ಅದೇ ಕಾಂಗ್ರೆಸ್ ಅಲ್ಲಿ ಯೋಚನೆ ಮಾಡಬೇಕು. ಆಗ ಹಿಂದೂಗಳ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಬೇಕಾಗತ್ತೆ. ನಾವು ಜಾತ್ಯತೀತ ಪಕ್ಷದವರಾಗಿ ಏನ್ ಹೇಳ್ತೀವಿ, ನಾವು ಯಾವಾಗಲೂ ಹೇಳ್ತೇನೆ, ಎಲ್ಲೋ ಒಂದು ಅಲ್ಪಸಂಖ್ಯಾತರು ನಿಮ್ಮ ಮನಸ್ಸಲ್ಲಿರುವ ತಪ್ಪು ಕಲ್ಪನೆಯನ್ನು ಬಿಟ್ಬಿಡಿ ಅಂತ ಹೇಳ್ತೇನೆ. ದೇಶದ ಒಂದು ಅಧಿಕಾರ ತಗೊಂಡಾಗ ಒಂದು ಜಾತಿ ಒಂದು ವರ್ಗಕ್ಕೆ ಯಾರು ಅಧಿಕಾರ ಮಾಡ್ಲಿಕ್ಕಾಗಲ್ಲ. ಯಾರು ದೇಶದ ಹಿತದೃಷ್ಟಿ ಅಥವಾ ಈ ಭಾರತದ ಸಂವಿಧಾನದ ಹಿತದೃಷ್ಟಿಯಿಂದ ವಿರುದ್ಧವಾಗಿದ್ದಾರ, ಅವರ ವಿರುದ್ಧವಾಗಿ BJP ಪಕ್ಷ ಖಂಡಿತ ಅದೇ ಕಠಿಣ ನಿಲುವು ತಗೊಂಡಿದೆ, ತಗೊಳ್ಳೇಬೇಕು. ಹಲವಾರು ವರ್ಷಗಳಾದ್ಮೇಲೆ ಇವತ್ತು Article 371 ಇರ್ಬೋದು ಅಥವಾ ಕಾಶ್ಮೀರ ಸಮಸ್ಯೆ ಇರ್ಬೋದು, ರಾಮ ಮಂದಿರ ಇರ್ಬೋದು, ಟ್ರಿಪಲ್ ತಲಾಖ್ ಇರ್ಬೋದು, ಇದೆಲ್ಲದರಿಂದ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ. ಹಾಗಿದ್ದಾಗ ನಾವು ಜಾತ್ಯತೀತವಾಗಿ ಹೇಳುವಾಗ ನಾವು ವಿಶಾಲ ಬಣಬಹುದು. ಈ ದೇಶದ ಏನು ಜೈಲಲ್ಲಿ 85,612 ಜನ ಮುಸ್ಲಿಮರಿದ್ದಾರೆ, ಹಿಂದೂಗಳು 321,000 ಜನ ಇದ್ದಾರೆ. ಅದರ ಅರ್ಥ ಈ ಶೇಕಡವಾರು ನೋಡಿದಾಗ ಸಮಾನವಾಗಿ ಹೋಗಿದೆ. ಇವರಿಗೆ ಯಾರ್ಯಾರ ಕಳ್ಳರನ್ನ ಹಿಡಿದಾಗ ಅಥವಾ ಅವ್ರನ್ನ ಜೈಲಿ ಹಾಕಿದಾಗ ಅಥವಾ ಎಲ್ಲಾ ಕೆಲವು ಹಲವಾರು ಕೇಸ್ಗಳಲ್ಲಿ ಆ ಸಮುದಾಯ ಇದ್ದಾಗ ನಮ್ಮನ್ನ ಮಾತ್ರ ಹಿಡಿತಾರೆ ಅಂತ ಹೇಳ್ತಾರೆ, ಸುಳ್ಳು. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಯೋಚನೆ ಮಾಡಿ, 20,000 ಜನ ಇದ್ದಾರೆ, ಯಾರ ಮೇಲೆ ಏನಾದ್ರು ಹಲ್ಲೆ ನಡೆದಿದ್ಯಾ ಅಥವಾ ಏನಾದ್ರೂ ಸುಮ್ಮನೆ ಸುಮ್ಮನೆ ಕೇಸ್ ಹಾಕಿದಾರ? ಯಾರು ಕಳ್ಳ ಮೊಸವೀರನ ಕತ್ತೊಂಡು ಜೈಲಿ ಹಾಕಿದ್ದಾರೆ? ಯಾಕಂದ್ರೆ ಅವನಲ್ಲಿ ಬಾಂಬ್ ಇಟ್ಟಿದ್ದಾನೆ. ಆತರ ಇಲ್ಲಿ ಯಾರು ಕೊಲೆ ಮಾಡಿದವರು ಅಲ್ಲಿ ಜೈಲಿಯಲ್ಲಿ ಇದ್ದಾರೆ. ಈ ಮುಸ್ಲಿಮರು ಮತ್ತೆ ಹಿಂದೂ ಏನು ಅಲ್ಪಸಂಖ್ಯಾತರು ಇದ್ದಾರೆ, ತಪ್ಪು ಕಲ್ಪನೆ ತೆಗಿಬೇಕು. ನಾವು ಇಸ್ಮಾಯಿಲ್ ಅಂತ ಕೊಪ್ಪದಲ್ಲಿ ಅಧ್ಯಕ್ಷ ಮಾಡಿದ್ದಾರೆ, ಅಬ್ದುಲ್ಲಾ ಅಂತಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಕೆಲವರು ಏನು ತಳಮಟ್ಟದಲ್ಲಿ ಅದನ್ನ ಅಪಪ್ರಚಾರ ಮಾಡ್ತಾರೆ. ನಾನಾದ್ರೂ ಹೇಳೋದು ಅಷ್ಟೇ, ಕ್ರಿಮಿನಲ್ಗಳಿಗೆ ಏನು ಪಾಕಿಸ್ತಾನ್ ಜಿಂದಾಬಾದ್ ಅವನಿಗೆ ನಾವೇನು ಸ್ವಾತಂತ್ರ್ಯ ಹೋರಾಟ ಅಂತ ಮೆರವಣಿಗೆ ಮಾಡ್ಬೇಕಿತ್ತು ಅವನಿಗೆ, ಅವನನ್ನು ಖಂಡಿತ ಅವನ ಕಠಿಣ ಶಿಕ್ಷೆ ಆಗ್ಲೇಬೇಕು. ಆದ್ರಿಂದ ನಮ್ಮಲ್ಲಿ ಜಾತ್ಯಾತೀತ ದೃಷ್ಟಿಯಲ್ಲಿ ನಾವು ಯಾವುದೇ ಬದಲಾವಣೆ ಇಲ್ಲ. ದೇಶದ ಹಿತದೃಷ್ಟಿ, ದೇಶದ ಭದ್ರತೆ, ಆ ದೃಷ್ಟಿಯಲ್ಲಿ ನಾವು ರಾಜಿ ಆಗೋದೇ ಇಲ್ಲ ಅಂತ ಹೇಳಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗಾಗಿರ್ಬೋದು ಅಥವಾ ರಾಜ್ಯದಿಂದ ಆಗಿರ್ಬೋದು ಅಥವಾ ಶೃಂಗೇರಿ ಸುಧಾಕರ್ ಶೆಟ್ಟರ್ ಆಗಿರ್ಬೋದು, ನಿಮಗೆ ಮುಸ್ಲಿಮರ ಮತಗಳು ನಿಜವಾಗ್ಲೂ ಬಂದಿದ್ವ? ಕೊನೆಯ ಹಂತದಲ್ಲಿ ಏನಾಯ್ತು ಬೆಳವಣಿಗೆ? ಒನ್ ಸೈಡೆಡ್ ಆಗಿ ಕಾಂಗ್ರೆಸ್ಗೆ ಹಾಕೋದ್ರ ಅನ್ನುವಂತ ಒಂದು ದೊಡ್ಡ ನೋವು ಕುಮಾರಸ್ವಾಮಿ ಅವರಿಗೂ ಇದೆ.
ನಾನು ಆ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಸತ್ಯ ಅಂತ ಇಲ್ಲ ಆ ವಿಷಯದಲ್ಲಿ ನಾನು ಅವರವರ ಆತ್ಮವಂಚನೆ ಅವರವ್ರು ಮಾಡ್ಕೊಂಡಿರ್ತಾರೆ. ನಾನು ಎಲ್ಲರೂ ಸಮಾನವಾಗಿ ನಾನು ಕುಮಾರ್ ಅನ್ನ ಟ್ರೀಟ್ ಮಾಡಿದ್ದು. ಅದ್ರ ಬಗ್ಗೆ ಅವರವರ ಆತ್ಮಾವಲೋಕನ ಮಾಡಿ ಹೆಚ್ಚಿನವರು ಕಾಂಗ್ರೆಸ್ ಹೋಗಿದ್ದಾರೆ, ಕೆಲವರು ಏನಾಗಿದ್ದಾರೆ ಆತ್ಮಾವಲೋಕನ ಮಾಡಿದ್ದಾರೆ, ಇವರಿಗೆ ಅನ್ಯಾಯ ಮಾಡಿದ್ದು ಹೋಗಿದ್ದಾರೆ. ನಾವು ಅದರಿಂದ ಅವರ ಆತ್ಮಾವಲೋಕನ ಯಾವಾಗ ಮಾಡ್ಕೋಬೇಕಾಗ. ಸುಧಾಕರ್ ಶೆಟ್ಟರು ಮೊದಲು ಸಹ ನಮ್ಮ ಮೋದಿ ಅಭಿಮಾನಿ ಅಂತ ಬಹಳ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದರು. ಅಕಸ್ಮಾತ್ ಈ ಸಲ ಮೈತ್ರಿಯಾಗಿ ಚುನಾವಣೆ ಘೋಷಣೆ ಆಗಿಲ್ಲ ಅಂದ್ರೆ ನೀವು ದೈಹಿಕವಾಗಿ ಜೆಡಿಎಸ್ ಅಲ್ಲಿ ಇರ್ತಿದ್ರೆ ಮಾನಸಿಕವಾಗಿ ಮೋದಿ ಪರ ಇರ್ತಿದ್ರು. ಇಲ್ಲ ಅದಕ್ಕೆ ಮೈತ್ರಿ ಆಗಿದೆ ಅಂತ ಹೇಳ್ತೀನಿ. ಅದಿಷ್ಟಿದ್ದರೆ ನಾನು ಕೋರ್ ಕಮಿಟಿಯಲ್ಲಿರೋನು, ನಾನು ರಾಜ್ಯ ಪಕ್ಷದ ಪ್ರಮುಖ ನಿರ್ಧಾರ ತಗೊಳ್ಳೋ ಜೊತೆಯಲ್ಲಿರೋನು, ಈ ದೇಶದ ಹಿತದೃಷ್ಟಿಯಿಂದ ನಾನು ಮೊದಲಿಂದಲೂ ಹೇಳ್ತಾ ಇದ್ದೇನೆ, ಮೋದಿ ಒಬ್ಬ ಅವತಾರ ಪುರುಷ, ಆ ಥರದವರು ಸಿಗಲ್ಲ. ನೀವು ನೋಡಿರ್ಬೋದು ಅಥವಾ ಯಾವುದೇ ನಿರ್ಧಾರ ತಗೊಂಡ್ರೆ ಅವರು ಕಠಿಣ ನಿರ್ಧಾರ ತಗೊಳ್ಳೋದೆಲ್ಲಿದೆ ದೇಶದ ಹಿತದೃಷ್ಟಿಯಿಂದ. ಅವತ್ತಿಂದ ಅವರು ಬಹಳ ಕೆಳಮಟ್ಟದಿಂದ ಬಂದವರು ಸ್ವಾಮಿ ಅವರು, ಒಂದು ಕೂಲಿ ಕಾರ್ಮಿಕನಾಗಿ ಒಂದು ಟೀ ಮಾರ್ಕೊಂಡು ಸಣ್ಣ ಕಾರ್ಮಿಕನಾಗಿ ಬಂದವರು, ಅವ್ರು ಬೇರೆ ರೀತಿಯಿಂದ ಬಂದವರಲ್ಲ. ಅವರಿಗೆ ದಲಿತರ ಸಮಸ್ಯೆ ಗೊತ್ತಿದೆ, ಒಬ್ಬ ಬಡವನ ಹೊಟ್ಟೆ ನೋವು ಏನಿದೆ ಅಂತ ಗೊತ್ತಿದೆ, ಅನ್ನದ ಬೆಲೆ ಗೊತ್ತಿದೆ. ಆದ್ರಿಂದ ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ ಅವರು. ಅದಕ್ಕೆ ನಾನು ಮೊದಲಿಂದಲೂ ಮೋದಿಯವರ ಅಭಿಮಾನಿ ಅನ್ನೋದಕ್ಕಿಂತ ನಾನು ಒಂಥರ ಭಕ್ತ ಥರನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮುಂದೆ ಏನಾಗುತ್ತೆ ಬಿಡುತ್ತಾ ಅಂದ್ಬಿಟ್ಟಿದ್ದೀನಿ. ನಾನು ಅವತ್ತಿಂದನೂ ಮೋದಿಯವ್ರನ್ನ ಯಾವುದೇ ಸಭೆಯಲ್ಲೂ ನಾನು ವಿರೋಧಿಸ್ತಿದ್ದೆ. ಕಾರಣ ನಾನು ಜೆ ಡಿ ಎಸ್ ಅಲ್ಲಿ ಇದ್ರೇನು ನನ್ನ ನಾಲಿಗೆ ಮೇಲೆ ನನ್ನ ಕಂಟ್ರೋಲ್ ಇತ್ತು. ಇವತ್ತಿಗೂ ಅಷ್ಟೇ. ಅಂತ ಒಬ್ಬ ಯುವ ಪುರುಷ ಈಗ ಹಲವಾರು ಕೆಲಸಗಳನ್ನು ಮೈಲಿಗಲ್ಲಿ ಮಾಡಿದ್ದಾರೆ. ಈಗ ಅವರ 26 ಯೋಜನೆಗಳನ್ನು ನೋಡಿದ್ರೆ ಸರಿಯಾಗಿ ಯೋಜನೆ ಮಾಡಿದ್ರೆ ಬಡವರು, ಕೂಲಿ ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಖುಷಿ ಪಡಬೇಕು. ತ್ರಿಪಲ್ ತಲಾಖ್ ತೆಗೆದ್ರು ಯಾಕೆ ತೆಗೆದ್ರು? ತ್ರಿಪಲ್ ತಲಾಖ್ ತೆಗಿಲಿಕ್ಕೆ ಮಹಿಳೆಯರ ಮೇಲೆ ಇರೋ ಗೌರವದಿಂದ ತೆಗೆದ್ರು. ಇವತ್ತೇನಾದ್ರೂ ಇವತ್ತು ಉಜ್ವಲ ಯೋಜನೆ ತಂದಿದ್ದಾರೆ, ಮಹಿಳೆಯರ ಮೇಲೆ ಗೌರವದಿಂದ 10.5 ಕೋಟಿ ಜನಕ್ಕೆ ಇವತ್ತು ಮನೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಂದಿದೆ. ಅದಕ್ಕಿಂತ ಗ್ಯಾರಂಟಿ ಏನ್ ಬೇಕು? ಜೆ ಜೆ ಎಂ ತಗೊಂಡ್ರು, ಯಾರಾದ್ರೂ ಆ ತರದ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆ ಕಲ್ಪನೆ ಜೆ ಜೆ ಎಂ ಆಗಿದೆ ಅಂದ್ರೆ ಒಂದು ಮನೆಯಲ್ಲಿ ಒಂದು ನೀರು, ಶುದ್ಧ ನೀರು ಸಿಗ್ತಿರ್ಲಿಲ್ಲ, ಬಾವಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಯೋಚನೆ ಮಾಡ್ಬೇಕು, ಯಾರು ಕಲಾ ಕಾಲೋನಿ ಇವ್ರ ಬಗ್ಗೆ ಏನೇನು ಹೇಳ್ತಾರಲ್ಲ ಅವ್ರ ಬಗ್ಗೆ ಇವ್ರು ಯೋಚನೆ ಮಾಡ್ಬೇಕು. ನೀರು ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾರಿಗೂ ಆ ತರದ ಪರಿಸ್ಥಿತಿ ಬರಬಾರದು ಅನ್ನೋದನ್ನ ಮನಗಂಡ ಅದನ್ನ ಮಾಡುದು. ಶೌಚಾಲಯ ವ್ಯವಸ್ಥೆ ಹಳ್ಳಿನಲ್ಲಿ ಇವತ್ತು ಹಿಂದಿನ ಕಾಲದಲ್ಲಿ ಇತ್ತು, ರಾತ್ರಿ ಹೊತ್ತು ಶೌಚಾಲಯಕ್ಕೆ ಹೋಗೋ ಹೆಣ್ಮಕ್ಳಿತ್ತು. ಪ್ರತಿಯೊಂದು ಭಾಗದಲ್ಲೂ ಶೌಚಾಲಯ, 14 ಕೋಟಿ ಶೌಚಾಲಯ, ಅದನ್ನೆಲ್ಲ ಯೋಚನೆ ಮಾಡಿದ್ದಾರೆ ಅವರು. ಆದ್ರಿಂದ ನನ್ನ ಲೆಕ್ಕದಲ್ಲಿ ಈ ಸರಿಯ ಚುನಾವಣೆ ಒಂದು ಬದಲಾವಣೆ ಸಂಕೇತ ಆಗತ್ತೆ. ಆ ದೃಷ್ಟಿಯಿಂದ ನಾವು ಕೈ ಬಿಡಿಸಿದ್ದೇವೆ. ಮೋದಿಯವರು ತ್ರಿಪಲ್ ತಲಾಖ್ ತೆಗೆದ್ರು ಅನ್ನೋದೆಲ್ಲ ಸರಿ, ಮುಸ್ಲಿಂ ಮಹಿಳೆಯರು ಮೋದಿಗೆ ಓಟ್ ಹಾಕ್ತಾರ? ನನ್ನ ದೃಷ್ಟಿನಲ್ಲಿ ಮುಸ್ಲಿಂ ಮಹಿಳೆಯರು ಸಹಿತ ಓಟ್ ಹಾಕ್ತಾರೆ. ಯಾಕಂದ್ರೆ ಅವರಿಗೆ ಜೀವನದ ಭದ್ರತೆ ಕೊಟ್ಟಿದ್ದಾರೆ. ಒಂದು ಮನೆಯಲ್ಲಿ 4 ಜನಕ್ಕೆ ಅವರಿಗೆ ತೊಂದರೆ ಆಗಬಾರದು, ಅವರ ದೃಷ್ಟಿ ಸರಿ ಇದೆ. ಅವರು ಇವತ್ತು ಖಂಡಿತ ಮುಸ್ಲಿಂ ಮಹಿಳೆಯರು ಸಹಿತ ಓಟ್ ಪರ್ಸೆಂಟೇಜ್ ಓಟ್ ಹಾಕಿ ಹಾಕ್ತಾರೆ. ದೇವೇಗೌಡರು ಸಹ ಮಾಜಿ ಪ್ರಧಾನಿಗಳು, ನೀವು ಅವ್ರನ್ನು ಸಹ ಹತ್ತಿರದಿಂದ ನೋಡಿದ್ದೀರಿ. ಮೋದಿಯವರು ಇವಾಗ ಚುನಾವಣೆ ಮೈತ್ರಿ ಆದ ನಂತರದಲ್ಲ, ಮೊದಲಿಂದನೂ ಸಹ ದೇವೇಗೌಡರಿಗೆ ಒಂದು ವಿಶೇಷವಾದ ಗೌರವವನ್ನ ಕೊಟ್ಟುಕೊಂಡೇ ಬಂದರು. ದೇವೇಗೌಡರು ಟೀಕೆ ಮಾಡಿದ್ರು ಸಹ ಮೋದಿಯವರು ಅವ್ರನ್ನ ಕಲ್ತ್ಬಿಟ್ಟು ತಂದೆ ಸಮಾನವಾಗಿ ಅಂತ ಹೇಳಿ ಗೌರವ ಕೊಟ್ಕೊಂಡು ಬಂದ್ರು. ಹಾಗಾಗಿ ಮೊದಲೇ ಈ ಮುನ್ಸೂಚನೆ ಇತ್ತ ಅಂತ ಮೈತ್ರಿ ಅಲ್ಲ, ಅವರ ಕಲ್ಚರ್ ಆಗಿದೆ, ಮೋದಿಯವರ ರೀತಿ ಇದೆಯಲ್ಲ, ಅದು ದೊಡ್ಡವರಿಗೆ ಬೆಲೆ ಕೊಡೋದು. ಅವತ್ತು ಕಟ್ಟ ವಿರೋಧವಾಗಿ ಮಾತಾಡ್ತಿದ್ರು ದೇವೇಗೌಡರು. ಅವತ್ತಿನ ದಿನ ದೇವೇಗೌಡರು ಬಂದಾಗ, ಏನು ಲೋಕಸಭೆ ಬಂದಾಗ ಮೊದಲಿಗೆ ದೇವೇಗೌಡರು ನಮಸ್ಕಾರ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವರು ಅವ್ರನ್ನ ಎದ್ದು ನಿಂತು ಕಾರಿಂದ ಬಂದು ಒಳಗೆ ಕರ್ಕೊಂಡು ಹೋಗ್ತಾರೆ. ಅವತ್ತು ಕಟ್ಟ ವಿರೋಧ, ಇವರು ಯಾವುದೇ ಮೈತ್ರಿ ಇರಲಿಲ್ಲ. ಅವರ ಒಂದು ಸಂಸ್ಕಾರ, ಆಚಾರ, ವಿಚಾರ, ನೀತಿ ಇದನ್ನೆಲ್ಲ ನೋಡಿಕೊಂಡು ದೇವೇಗೌಡರಿಗೆ ಮನದಟ್ಟಾಗಿದೆ. ನಿಮ್ಗೆ ಗೊತ್ತಿದೆ ದೇವೇಗೌಡರು ಯಾವತ್ತೂ ಬಿಜೆಪಿ ಪರ ಇರಲಿಲ್ಲ. ಅವರು ಹಲವಾರು ಸಾರಿ ಮೋದಿ ಅವ್ರನ್ನ ಮಾತಾಡಿದಾಗ ಅನಿಸಿದೆ, ನಾನು ತಿಳ್ಕೊಂಡಿದ್ದೆ ಬೇರೆ, ವಾಸ್ತವಿಕತೆ ಬೇರೆ. ಆದ್ರಿಂದ ಯಾವುದೇ ಮುನ್ಸೂಚನೆ ಇಲ್ಲ. ಅವ್ರನ್ನ ಪ್ರಧಾನಿಯವ್ರನ್ನ ಸ್ಟಡಿ ಮಾಡಿದ್ರಿಂದ ಆ ಥರ ಆಗಿದೆ ಅಂತ ನನ್ನ ಅಭಿಪ್ರಾಯ. ಈ ಪಂಚರತ್ನ ಯೋಜನೆ ಏನು ಲಾಸ್ಟ್ ಅನೌನ್ಸ್ ಮಾಡಿದ್ರು ರಾಷ್ಟ್ರ ವಿಧಾನಸಭಾ ಚುನಾವಣೆ ಸಂದರ್ಭ, ಮುಂದೆ ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಈ ಎಂ ಪಿ ಅವರ ಮುಖಾಂತರನೋ ಮತ್ತೊಂದು ಮುಖಾಂತರನೋ ಅದನ್ನ ಏನಾದ್ರು ತಳಮಟ್ಟದಲ್ಲಿ ಜಾರಿಗೆ ತರುವಂತ ಯೋಜನೆ ಏನಾದ್ರು ಇದೆಯಾ? ಖಂಡಿತ ಬರುತ್ತೆ. ಏನಂದ್ರೆ ನಿಮ್ಗೆ ಗೊತ್ತಿದೆ ಅವ್ರ ವಸತಿ ಯೋಜನೆ. ನೀವು ನಮ್ಮ ಹಲವಾರು ಜಾಗಗಳನ್ನ ಶೃಂಗೇರಿ ಕ್ಷೇತ್ರ ನೋಡ್ಬೋದು, ಬರ್ಕನಕಟ್ಟ ಇರ್ಬೋದು, ಬ್ರಹ್ಮನ್ ಕೊಡ್ಬೋದು, ಬಿ ಕಣಪುರ ಇರ್ಬೋದು, ಒಗ್ಳೆ ಇರ್ಬೋದು, ಮೀನ್ ಕ್ಯಾಂಪ್ ಇರ್ಬೋದು, ಮಾರಾಠಿ ಕ್ಯಾಂಪ್ ಇರ್ಬೋದು, ಇದೆಲ್ಲ ನಾನು ಓಡಾಡಿದ ಜಾಗಗಳು. ಅಲ್ಲಿ ಬಹಳ ಅಭಿವೃದ್ಧಿ ಬೇಕು. ಆ ವಸತಿ ಯೋಜನೆ ಅಥವಾ ಏನು ಆಸ್ಪತ್ರೆ, ಸ್ಕೂಲು, ಇದನ್ನೆಲ್ಲ ಕನ್ಸ್ಕೊಂಡಿದೆ ನಾವು ಬಡವರಿಗೋಸ್ಕರ.
ಕುಮಾರಣ್ಣ ಒಬ್ಬ ಹೃದಯವಂತ, ಇವತ್ತು ಹೃದಯವಂತ ಹಣವಂತರ ಮಧ್ಯೆ ಮಂಡ್ಯದಲ್ಲಿ ಗಲಾಟೆ ನಡೀತಾ ಇದೆ. ಕುಮಾರಣ್ಣನಂತ ಒಬ್ಬ ವ್ಯಕ್ತಿತ್ವ ಇರುವಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬರಲಿಲ್ಲ ಅಂತ ಹೇಳ್ಬೋದು. ದಲಿತರ ಮನೆಯಲ್ಲಿ, ಕೂಲಿ ಕಾರ್ಮಿಕರ ಮನೆಯಲ್ಲಿ ಫಸ್ಟ್ ಅವರು ಗ್ರಾಮೋತ್ಸವ ಮಾಡಿದ್ದೆ ಅವರು. ನಾವೇನ ಹೇಳ್ತೀನಿ, ಬೈರಾಪುರದಲ್ಲಿ ನಾನು ಗ್ರಾಮೋತ್ಸವ ಮಾಡೋ ಕುಮಾರಣ್ಣ ಹೇಳೋದು ಮೊದಲು ದಲಿತರ ಮನೆಯಲ್ಲಿ ಮಾಡ್ಬೇಕು, ದಲಿತರ ಸಮಸ್ಯೆ ತಿಳ್ಕೊಳ್ಬೇಕು ಅಂತ ಹೇಳುದು ಅವರು. ಅವರ ಪಂಚರತ್ನ ಯೋಜನೆನ ತಳಮಟ್ಟಕ್ಕೆ ಮುಟ್ಟಿಸ್ತೇವೆ ಸರಿ. ಆಗ ಬಿಜೆಪಿಯ ಒಂದು ಮೈತ್ರಿಯಿಂದನೇ ಆಗತ್ತೆ. ಇನ್ನು ಈ ಮೈತ್ರಿ ಮುರಿಯಲ್ಲ ಅಂತ ನನ್ಗೆ ಗ್ಯಾರಂಟಿ ಇದೆ. ಬಿಜೆಪಿಯವರು ಸಹ ನಮ್ಮನ್ನ ಒಪ್ಕೊಂಡಿದ್ದಾರೆ, ನಾವು ಜಂಟಿಯಾಗಿ ಕೆಲಸ ಮಾಡ್ತೀವಿ, ಒಳ್ಳೆ ಕೆಲಸನ ಪಂಚರತ್ನ ತಳಮಟ್ಟಕ್ಕೆ ಮುಟ್ಟಿಸ್ತೇವೆ. ಈಗ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ JDS ಮತ್ತು ಬಿಜೆಪಿ, ಈಗ ಮುಂದೆ ಅಕಸ್ಮಾತ್ ನೀವು ನಿಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಿದ್ರಿ, ನಿಮ್ಮ ಕಾರ್ಯಕರ್ತರ ಜೊತೆಗೆ ಅವ್ರ ಕೆಲಸ ಆಗಿರ್ಬೋದು, ನಿಮ್ಮ ನಾಯಕರ ಕೆಲಸ ಆಗಿರ್ಬೋದು, ಅದು ಅವ್ರ ಕೋಆರ್ಡಿನೇಷನ್ ಹೇಗಿರುತ್ತೆ? ಆಮೇಲೆ ಕೈಗೆ ಸಿಗ್ತಾರ MP ಅವರು? ಈ ಕಾರ್ಯಕರ್ತರಿಗೂ ಒಂದು ಮನಸ್ಸಲ್ಲಿರುತ್ತೆ, ನಾವೀಗ ಬಿಜೆಪಿಗೋಸ್ಕರ ಕೆಲಸ ಮಾಡ್ತಿದೀವಿ, ಚುನಾವಣೆ ಮುಗಿದ್ರೆ ನಮ್ಮನ್ನ ಹೇಳೋರು ಕೇಳೋರು ಇರ್ತಾರ ಇಲ್ವಾ ಅಂತ ಹೇಳಿ. ಈ ಸಮಯದಲ್ಲೇ ನಾನು ಎರಡೂ ಕಾರ್ಯಕರ್ತರಿಗೆ ಹೇಳ್ತೇನೆ, ವಿಶೇಷವಾಗಿ ಜಿತ್ತೈತ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರಿಗೆ ಹೇಳ್ತೇನೆ. ಕೋಟಾ ಶ್ರೀನಿವಾಸ ಪೂಜಾರಿ ಒಬ್ಬ ದಕ್ಷ ಆಡಳಿತಗಾರ, ಸಮರ್ಥ ಆಡಳಿತಗಾರ. ನಾವು ಅವ್ರನ್ನ ಒಂದೇ ದೃಷ್ಟಿ ನೋಡ್ತೀವಿ, ಬಡವರು ಕೂಲಿ ಕಾರ್ಮಿಕರು ಅದೆಲ್ಲ ಒಂದು. ಅವರು ಅವರಿಗೆ ಅದಕ್ಕೆ ಆ ದೃಷ್ಟಿ ಬಂದಿದ್ರಿಂದನೇ, ಅವ್ರು ಅಲ್ಲಿಂದ ಬಂದಿದ್ರಿಂದನೇ ಅವ್ರು ನೋವು ಗೊತ್ತಾಗಿದೆ. ಈಗ ನಾವು ಲೋಕಸಭೆ ಚುನಾವಣೆ ಆಗಿದೆ, ಲೋಕಸಭೆಯಲ್ಲಿರುವಂತಹ ಅಥವಾ ದೇಶದ ಎಲ್ಲಾ ಯೋಜನೆಗಳನ್ನು ತಳಮಟ್ಟ ಮುಟ್ಟಿಸ್ಲಿಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಬ್ಬ ಕಟ್ಟ ಕಡೆಯ ಕಾರ್ಯಕರ್ತನಿಗೆ ಖಂಡಿತ ಸಹಕಾರ ನೀಡ್ತಾರೆ. ಇವತ್ತು ಅವರು ಇಷ್ಟು ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣನೇ ಅವರ ರೀತಿ ನೀತಿ, ಖಂಡಿತ ಅದು ಮುಂದುವರಿಯುತ್ತೆ ಅಂತ ಹೇಳಿ. ಈಗ ನಮ್ಮಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ಬಾರಿ ಬಿಜೆಪಿ ಸಂಸದರಿದ್ರು, ಈಗ ಬಿಜೆಪಿಯವರು ಅನಿವಾರ್ಯವಾಗಿ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡೇ ಬಂದಿದ್ದಾರೆ. ಬಹುಶಃ ಸುಧಾಕರ್ ಶೆಟ್ಟರ್ ಅವರು ಪ್ರಾಮಾಣಿಕವಾಗಿ ಹೇಳ್ಬೋದಂತ, ಅವರು ಸರಿಯಾಗಿ ಕೆಲಸ ಮಾಡಿದ್ರ, ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಿದ್ರ ಏನು ಅಂತ? ನನ್ನ ದೃಷ್ಟಿನಲ್ಲಿ ಅಭಿವೃದ್ಧಿ ಹಿಂದೆ ನಡೆದ ಅಭಿವೃದ್ಧಿಗಳು ಸಾಲದು. ಯಾವ ಯೋಜನೆಗಳು ತಳಮಟ್ಟಕ್ಕೆ ಬರಲಿಲ್ಲ ಅಂತ ಹೇಳ್ತೇನೆ. ನಾನು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಹೇಳುವುದಷ್ಟೇ, ನಮಗೆ ಯಾರು ಮತದಾರ ಹಾಕಿದೆ? ನಾನು ಯಾಕೆ, ನಾನು ಬಹಳ ಕನಿಷ್ಠವಾಗಿ ಸೋತೋದೆ. ನಮ್ಮ ದೇಶದ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡಿದವನು, ಮೋದಿಜಿಯವರ ಜೊತೆಯಲ್ಲಿ ಎರಡು ಸಾರಿ ವಿದೇಶಕ್ಕೆ ಒಬ್ಬ ಇಂಡಸ್ಟ್ರಿ ಪರವಾಗಿ ಸ್ಪೀಕರ್ ಆಗಿ ಹೋದವನು, ಬಟ್ ನಾನು ಕನಿಷ್ಠವಾಗಿ ಸೋತೆ. ಯಾಕೆ ಅಂತ ಹೇಳಿದ್ರೆ ನಾನು ಅನ್ಸುತ್ತೆ, ಅದು ಸೋತ ಮೇಲೆ ಮತ್ತೆ ನಾನು ಆಕಸ್ಮಿಕ ಬರದೇ ಇದ್ರೆ ಈ ಕ್ಷೇತ್ರ ನಮ್ಮ ನಂಬಿಕೆ ಕಳ್ಕೊಂಡ್ಬಿಡ್ತಿತ್ತು. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮಗೆ ಮತ ಹಾಕಿದವನು, ತರೀಕೆರೆಯಿಂದ ನಮಗೆ ದಕ್ಷಿಣ ಕನ್ನಡದ ಕುಂದಾಪುರದವರಿಗೆ, ಅವನ ಮತಕ್ಕೆ ನಾವು ಗೌರವ ಕೊಡಬೇಕು. ನಮ್ಗೆ ಎಷ್ಟೇ ಸ್ಥಾನ ಬಂದ್ರೆ ಘಟ್ಟದ ಮೇಲೆ ಘಟ್ಟ ಅಂತ ಹೇಳಿದ್ರು ಚಿಕ್ಕಮಗಳೂರಿನ, ಇಲ್ಲಿ ಸಹ ಅವರ ಕಚೇರಿಯನ್ನ ಎಲ್ಲೆಲ್ಲಿ ನಮ್ಮ ಕಚೇರಿಗಳಿದೆಯೋ ಅವರ ಕಚೇರಿಯಾಗಿ ನಾವು ಮಾರ್ಪಡಿಸ್ಕೋಬೇಕು. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೇವಲ ಒಂದು ಪಕ್ಷದ ಅಲ್ಲ, ಮೈತ್ರಿ ಪಕ್ಷದ ಇದ್ದಾರೆ. ಈ ಭಾಗಕ್ಕೆ ಎಲ್ಲ ಹಿಂದೆ ನಡೆದಿಲ್ಲ, ಆ ಥರ ನಡೆದ ಬರ್ಕಿನಘಟ್ಟ ಆ ಥರ ಇರ್ಬೋದು, ಹೊಗಳೆ ಈ ಥರ ಇರಬಾರ್ದು, ಹಾಂಪೆ ಈ ಥರ ಇರಬಾರ್ದು, ಅಗಲಿ ಈ ಥರ ಇರಬಾರ್ದು, ಅದೆಲ್ಲ ಇದೆ ಅಂತ ಹೇಳಿದ್ರೆ ನಾವು ಫಸ್ಟ್ ನೋಡ್ಬೇಕಾಗಿದ್ದು ತಳಮಟ್ಟದವ್ರನ್ನ. ಇಲ್ಲಿ ಶ್ರೀಮಂತ ವರ್ಗ ಒಂದಿದೆ ರೀ, ಅವರ ವರ್ಗ ಏನಂತ ಹೇಳಿದ್ರೆ ನಾನು ಬಹಳ ಶ್ರೀಮಂತ ಅನ್ನೋ ಒಂದು ವರ್ಗ ಇದೆ. ಅದು ಈ ಕ್ಷೇತ್ರದಲ್ಲಿ ಮ್ಯಾಕ್ಸಿಮಮ್ 7% ಆಯ್ತು. 93% ಮಧ್ಯಮ ವರ್ಗ, ಕೆಳವರ್ಗ, ಇನ್ನು ಕೆಳವರು ಅತೀ ಹಿಂದುಳಿದವರು ಇದ್ದಾರೆ, ಅವರಿಗೆ ಕೆಲಸ ಮಾಡಬೇಕಾಗಿದೆ. ಸಣ್ಣ ರೈತರು ಇದ್ದಾರೆ, ಇವ್ರು ರೈತರು ಅಂತ ಹೇಳಿದ್ರೆ ನೀವು 500-600 ಕೋಟಿ ಇರೋ ರೈತರಲ್ಲ ಅವರು, ಅವರು ಪ್ಲಾಂಟರ್ಸ್. ನಾನು ಯಾರ ಮನೆ ಹೋಗ್ತೀನಿ, ಒಂದು ಲೋಟದಲ್ಲಿ ಸ್ಟೀಲ್ ಗ್ಲಾಸಲ್ಲಿ ಕಾಫಿ ಕುಡಿಯೋ ಮನೆ ಹೋಗ್ತೀನಿ. ನಾನು ಅದೇ ವ್ಯಕ್ತಿತ್ವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನೋಡಿದ್ದೇನೆ ಅವರ. ಅದಕ್ಕೋಸ್ಕರ ನಾವು ಈ ಭಾಗಕ್ಕೆ ನಾವು ಖಂಡಿತ ಅವರಿಂದ ನಾನು ಸಹಾಯ ಆಗುತ್ತೆ. ದೇಶದ ಎಲ್ಲಾ ಯೋಜನೆಗಳು, ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಕನ್ಸಿಡಿದ ಯುವಕರ ಬಗ್ಗೆ ನಾನು ಮುಂದೆ ನಿಲ್ತೀನಿ ಬಿಡ್ತೀನಿ. ನಾನು ಅದ್ರ ಬಗ್ಗೆ ಚುನಾವಣೆ ದೃಷ್ಟಿಯಿಂದ ಇಲ್ಲ, ನಾನು ಎಲ್ಲ ಯೋಜನೆಗಳು ಕೆಳಮಟ್ಟಕ್ಕೆ ಮುಟ್ಟಿಲ್ಲ, ಅದನ್ನ ಮುಟ್ಸ್ಲಿಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ದಕ್ಷ ಮತ್ತೆ ಅದಕ್ಕೆ ಕಟಿಬದ್ರ ಆಗಿದೆ. ನನಗಾಗಲೇ ಅದನ್ನು ಮಾತಾಡ್ಕೊಂಡೇ ಮಾಡಿದ್ದೇನೆ, ನಾನು ಯಾವ ಏನೂ ಕೇಳಿಲ್ಲ ಅವರಿಗೆ. ಯೋಜನೆಗಳನ್ನ ಬಡವರಿಗೆ ಮುಟ್ಸ್ಲಿಕ್ಕೆ ಸಾಧ್ಯ ಇದೆ ಸರ್, ಸಣ್ಣ ರೈತರಿಗೆ ಮುಟ್ಸ್ಲಿಕ್ಕೆ ಸಾಧ್ಯ ಇದೆಯಾ, ಕೂಲಿ ಕಾರ್ಮಿಕರಿಗೆ ಮುಟ್ಸ್ಲಿಕ್ಕೆ ಸಾಧ್ಯ ಇದೆಯಾ, ದಲಿತರನ್ನ ಹೆಸರನ್ನೇ ನೀವು ಯೋಜನೆ ಮಾಡ್ಕೊಂಡು ಯೋಜನೆ ಮಾಡೋದಲ್ಲ, ಅವ್ರನ್ನ ಮುಖ್ಯವಾಹಿನಿಯಲ್ಲಿ ಇರಬೇಕಾಗಿದೆ. ಅದು ಇಲ್ಲೋ ಅದನ್ನ ಖಂಡಿತ ಈ ಸರಿ ಹಾಗೆ ಆಗುತ್ತೆ ಅನ್ನೋ ತಪ್ಪಿದೆ ನನಗಿದೆ. ಸುಧಾಕರ್ ಶೆಟ್ಟರು ಕಳೆದ ವಿಧಾನಸಭಾ ಚುನಾವಣೆ ಆದ ನಂತರ ಮೈಸೂರಿಗೆ ವಾಪಸ್ ಹೋಗ್ತಾರೆ, ಶೃಂಗೇರಿಗೆ ಬರೋದೇ ಇಲ್ಲ ಅನ್ನೋ ದೊಡ್ಡ ಗಂಭೀರ ಆರೋಪ ಇತ್ತು. ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ದು ಬಿಜೆಪಿ ಅವರ, ಇವಾಗ ನೀವು ಅವ್ರ ಜೊತೆಗೇನೆ ಇದೀರ ಅಲ್ಲ, ಆದ್ರಿಂದ ಅವ್ರು ನಮ್ಮ ಜೊತೆ ಬಂದ್ರು. ಅವ್ರ ಆರೋಪ ಜಾಸ್ತಿ ಮಾಡುದಿಲ್ಲ,
ಆರೋಪಗಳನ್ನ ಏನ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗಿತ್ತು. ನಾನೇ ಆಗಲಿ, ನಾನು ಯಾರಿಗೆ, ನಾನು ಇದುವರೆಗೆ ಯಾರನ್ನ ನೇರವಾಗಿ ನಾನು ಯಾರನ್ನು ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ಆರೋಪ ಮಾಡ್ಕೋಬೇಕಾದ್ರೆ ಯೋಚನೆ ಮಾಡ್ಬೇಕು ಏನಾಗಬಹುದು, ಮುಂದೇನಾಗಬಹುದು ಅಂತೇಳಿ. ಅದಕ್ಕೆ ಅವರಿಗೆ ಡೈರೆಕ್ಟ್ ಈಗ ನಿರ್ದೇಶನ ಬಂದಿದೆ, ಸುಧಾಕರ್ ಶೆಟ್ಟರ್ ಲಾಸ್ಟ್ ದಿನ ಚುನಾವಣೆ ಸಮಯದಲ್ಲಿ ಇರಲ್ಲ, ನಿಮಗೆಲ್ಲ ನಾನೇ ಬಂದು ಮಾತಾಡಿಸ್ಬೇಕು ಅಂತ ಹೇಳ್ತಿದ್ರು. ಚುನಾವಣೆ ಆಗಿತ್ತು, ಚುನಾವಣೆ ಆಗಿ ಈಗಾಗಲೇ ಒಂದು ವರ್ಷ ಕಳೆದೋಯ್ತು. ಪ್ರತಿಯೊಂದು 256 ಬೂತು, ಏನು JDS ನ ಬೂತು, ಹೊಸ ಬೂತ್ಗಳವೆಲ್ಲ. ಇಲ್ಲಿಂದ ನೀವು ಗಂಡಿವರೆಗೆ, ಗಂಡಿ ಇರೋದು ಒಂದು ಮೂಲೆ, ಎಲ್ಲೋ ಒಂದು ಕೆರೆಗಟ್ಟೆ ಇರೋದು ಎಲ್ಲೋ, ಈ ಭಾಗ ಬಹಳ ವಿಶಾಲವಾಗಿದೆ. ಆ ಎಲ್ಲಾ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಿದೆ. ನನಗೆ 65 ವರ್ಷ ಆಗುತ್ತಿದೆ, ಇನ್ನು ಬಹಳ ಒಂದು ದೊಡ್ಡ ಚಟ ಇಲ್ಲ, ಅಧಿಕಾರ ಚಟ ಇಲ್ಲ, ಆದ್ರೆ ನ್ಯಾಯ ಸಿಗಲೇಬೇಕು ಅಂತ ಇದೆ. ಅಸಮತೋಲನ ಇದೆ. ಶೃಂಗೇರಿ ಕ್ಷೇತ್ರದಷ್ಟು ಹಿಂದುಳಿದ ಕ್ಷೇತ್ರನೇ ಇಲ್ಲ ಅಂತ ಹೇಳ್ತೇನೆ. ಇವ್ರು ಎಷ್ಟೇ ಆರೋಪಿ ಸರ್, ಒಂದು ಪ್ರತಿ ಮನೆಗೆ ರಸ್ತೆ ಸೌಲಭ್ಯ ಆಗ್ಬೇಕು, ಅದು ಜಾತಿ ಮೀರಿದೆ. ಕೆಲವು ಕಡೆ ಹೇಳ್ತಾರೆ ಏನಪ್ಪ ಮುಂದೂಡಿದವರು ಬ್ರಾಹ್ಮಣರ ಮನೆಗೆ, ಪಾಪ ಅವ್ರು ಬಹಳ ಕಷ್ಟದಲ್ಲಿದ್ದಾರೆ ಸರ್. ನೀವು ಒಂದೇ ವರ್ಗ ನೋಡಿದಿರಿ, ಬ್ರಾಹ್ಮಣರು ಕೆಲವು ಮನೆಗಳಲ್ಲಿ ರಸ್ತೆನೇ ಇಲ್ಲ ಸರ್. ಅದನ್ನ ಎಲ್ಲದನ್ನು ನಾವು ಅದನ್ನ ಸರಿಯಾದ ಸಮತೋಲನ ತಗೊಳ್ಬೇಕಾಗತ್ತೆ. ಸುಧಾಕರ್ ಶೆಟ್ಟರು ಓಡೋಗಿಲ್ಲ, ಸುಧಾಕರ್ ಶೆಟ್ಟರು ಇಲ್ಲೇ ಇದ್ದಾರೆ. ಇನ್ನೂ ಕೇಳಲಿಕ್ಕೆ ಹೋದ್ರೆ ನಾನು ತುಮಕಾನೆ ಮನೆ, ಈಗ ಇನ್ನೂ ಒಂದು ಮನೆ ಕಾಚಕಲ್ಲ ಮಡೆಗೆ ನಾನು ನನ್ನ ಅಣ್ಣ ತಮ್ಮ ಒಟ್ಟಿಗೆ ಇದ್ದು, ಈಗ ಏನಾದ್ರು ಬೆಳೀತಾ ಬೆಳೀತಾ ಎರಡು ಫ್ಯಾಮಿಲಿ ಆಗ್ತಾ ಬರುತ್ತೆ. ಆದ್ರಿಂದ ಈಗಲೂ ಸಹ ನನ್ನದ ವ್ಯವಸ್ಥೆ ಮತ್ತೂ ಚೆನ್ನಾಗಿ ಮಾಡ್ಕೊಂಡಿದ್ದೇನೆ. ಮುಂದೆ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಬರುತ್ತೆ, ರಾಜ್ಯ ಸರ್ಕಾರದ್ದು ಯಾವುದೇ ಸರ್ಕಾರ ಇರ್ಬೋದು. ಈ ಯೋಜನೆಗಳನ್ನ ಅಧಿಕಾರಿಗಳು ಮಾಡೋದು, ಇವರು ಆ ತರ ಮಾಡ್ಲಿಕ್ಕಾಗಲ್ಲ. ಸ್ವಲ್ಪ ಇವರೇನೋ ಇದು ಡಿವೈಡ್ ಮಾಡ್ಬೋದು, ಪೂರ್ತಿ ಮಾಡ್ಲಿಕ್ಕಾಗಲ್ಲ. ಯೋಜನೆಗಳನ್ನು ತಳಮಟ್ಟಕ್ಕೆ ಮುಗಿಸ್ತೇವೆ. ಸುಧಾಕರ್ ಶೆಟ್ಟರು, ಮೋದಿ ಅವರು ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ರಸ್ತೆ ಆಗಬೇಕು, ಎಲ್ಲದೂ ಹೇಳ್ತಾರೆ. ನೀವು ಸಹ ವಿಧಾನಸಭಾ ಚುನಾವಣೆ ಅದನ್ನೇ ಹೇಳಿದ್ರೆ, ಉದ್ಯೋಗ ಸೃಷ್ಟಿಯಾಗಬೇಕು, ವಿದ್ಯಾಭ್ಯಾಸ ಎಜುಕೇಷನ್ ಇಂಪ್ರೂವ್ ಆಗ್ಬೇಕು, ಇಲ್ಲಿ ರಸ್ತೆ ಆಗ್ಬೇಕು, ಮತ್ತೊಂದಾಗ್ಬೇಕು, ಹಾಸ್ಪಿಟಾಲಿಟಿ. ಆದ್ರೆ ನೀವೇ ಚುನಾವಣೆ ಸೋಲನ್ನು ಅನುಭವಿಸಿದ್ರೆ, ಹಾಗಾದ್ರೆ ಜನರಿಗೆ ಬೇಡ ಇದೆಯಾ ಅಂತ? ಅದೊಂದು ಖಂಡಿತ ಕ್ವಶನ್, ನನಗೂ ಕ್ವಶನ್. ಜನ ಕೊನೆ ದಿನದವರೆಗಿದ್ದ ಆ ಒಂದು ಚುನಾವಣೆ, ಕೊನೆ ದಿನದಲ್ಲಿ ಆದ ಬದಲಾವಣೆ ನನಗೆ ಇವತ್ತು ಮಿರಾಕಲ್ ಅನ್ಸುತ್ತೆ. ನಾನು ಬಹಳ ಧೈರ್ಯದಲ್ಲಿ ಚುನಾವಣೆ ಎಣಿಕೆ ಮಾಡಕ್ಕೆ ಹೋಗಿದ್ದೆ, 70,000 ಓಟ್ ಬಂದೇ ಬರುತ್ತೆ ಧೈರ್ಯವಾಗಿದ್ದೆ. ಈ ಕ್ಷೇತ್ರದಲ್ಲಿ ಮಹಿಳೆಯರು, ಯುವಕ ಯುವತಿಯರು ನಾವು ಯೋಚನೆ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ, ಎಲ್ಲಿ ಲ್ಯಾಪ್ಸ್ ಇದೆ ಅಂತೇಳಿ. ನನ್ನದಲ್ಲಿ ಎಲ್ಲೋ ಒಂದು ಇದು ಪ್ರಚಾರಕ್ಕೆ ಬಂದಿಲ್ಲ, ಏನು ಯೋಜನೆ ಇದೆ ಅಂತೇಳಿ ಪ್ರಚಾರಕ್ಕೆ ಬಂದಿಲ್ಲ. ಸ್ಟ್ಯಾಂಡಪ್ ಇಂಡಿಯಾ ಅಂತ ಒಂದು ಯೋಜನೆ ಇದೆ, ಅದರಲ್ಲಿ 51% ಇಲ್ಲಿ ದಲಿತರೇ ಇರಬೇಕು, ಇಲ್ಲಿರೋ ಮಹಿಳೆ ಸೇರಿ 51% ಇದ್ದಾರೆ. ಅಂತ ಒಂದು ಯೋಜನೆಗಳಿಗೆ ಹಣ ನೀಡಬೇಕು ಅಂತಿದೆ. ಯಾರಿಗೆ ಗೊತ್ತೇ ಆಗಿಲ್ಲ, ಒಂದೇ ಒಂದು ಗಾರ್ಮೆಂಟ್ಸ್ ಬಂದಿಲ್ಲ, ಒಂದೇ ಒಂದು ಸಣ್ಣ ಕೈಗಾರಿಕೆಗಳು ಬಂದಿಲ್ಲ, ಒಂದೇ ಒಂದು ಸಾಫ್ಟ್ವೇರ್ ಕಂಪನಿಗಳು ಬಂದಿಲ್ಲ. ಅದಕ್ಕೆಲ್ಲ ಹೇಗೆ ಲೋನ್ ತಗೊಳ್ಳೋದು ಅಂತ ಗೊತ್ತಿಲ್ಲ. ಇಲ್ಲಿ ಲೋನ್ ತಗೊಂಡ್ಕೊಳ್ಳಿ ವಾಪಸ್ ಕೊಡ್ಬೇಕಲ್ಲ, ಅದನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿದೆ. ನಾನಾದ್ರೂ ಹೇಳ್ತೇನೆ, ಈ ಜನ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ಒಂದು ಚುನಾವಣೆ ಸೋತಿದ್ದೇನೆ, ಈಗ ನಾನು ಸೋತಾಗ ನಾನು ಮಾತಾಡ್ತಾರೆ, ಓ ಇದೊಂದು ಯೋಜನೆ ಇದೆ, ಇವ್ರು ಸುಳ್ಳಲ್ಲ ಅಂತ ಅನ್ಸುತ್ತೆ, ಖಂಡಿತ ಅನ್ಸುತ್ತೆ. ನನ್ನ ದೃಷ್ಟಿನಲ್ಲಿ ನಾವು ಅವರಿಗೆ ತಿಳುವಳಿಕೆ ಕೊಡುವಲ್ಲಿ ನಾವು ಸೋತಿದ್ದೇವೆ, ಅವ್ರನ್ನ ಮಿಸ್ಗೈಡ್ ಮಾಡಿದ್ದಾರೆ. ಕಾಂಗ್ರೆಸ್ ಇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನೇ ದಲಿತ ಸಂರಕ್ಷಕ, ನಾನೇ ಬಡವರು ಸಂರಕ್ಷಕ, ನಾನೇ ಒಂದು ಅಲ್ಪಸಂಖ್ಯಾತ, ಇದರಿಂದ ಅವ್ರನ್ನ ಮೂಢರಾಗಿ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಮೂಢತನ ಓಟಿಗೋಸ್ಕರ ಮಾಡಿದ್ದಾರೆ. ಇವತ್ತೇನೋ ಹೋಗಿ ಒಂದು ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ, 1,00,000 ಕೊಡೋದಂತೆ. ಎಂತ ಮೂರ್ಖತನ! ಒಂದು ಮನೆಗೆ ಒಬ್ಬರಿಗೆ 1,00,000 ಮಹಿಳೆಯರಿಗೆ ಕೊಡ್ತಿದ್ರೆ, ನಮ್ಮ ಹತ್ರ 50 crore ಜನ ಏನು, ಅದನ್ನ ಏನು 5 lakh ಕೋಟಿ ಇಲ್ಲ, 5,000 crore ಆಗತ್ತೆ. ಆ ಹಣನ ಎಲ್ಲಿಂದ ಹೊಂದ್ಕೊಳ್ಳೋದು? ಸುಮ್ಮನೆ ಅದು ಅದನ್ನೊಂದು ಪೇಪರ್ ಬರ್ಕೊಟ್ಟು ಸೈನ್ ಮಾಡ್ಕೊಟ್ಟು ಬಂದಿದ್ದಾರೆ. ಈಗ ಒಂದು ಸ್ಕೀಮ್ ಕೊಟ್ಟಿದ್ದಾರೆ, ಇವರು 5 ಕೊಡಲೇಬೇಕು ಅಂತ ಹೇಳ್ತೀವಿ ನಾವು. ಕೊಡ್ಲಿಕ್ಕೆ ಆಗಲ್ಲ ಇವರಿಂದ. ಈಗಾಗಲೇ ಅದನ್ನ ಕರೆಂಟ್ ಬಿಲ್ ಬರ್ಲಿಕ್ಕೆ ಶುರು ಮಾಡಿದೆ, ಬಡವ್ರ ಮನೆ ಕರೆಂಟ್ ಬಿಲ್ಲಿಗೆ ಸಹ ಬಂದ್ಬಿಟ್ಟಿದೆ. ಯುವಕರಿಗೆ ಮೊದಲು ಹೇಳಿದ್ರು, ನಾವು ನಿಮಗೆ ಎಲ್ರಿಗೂ 3,000 ಕೊಡ್ತೀವಿ ಈ ವರ್ಷ, ಆಮೇಲೆ ಹೇಳಿದ್ರು. ಅದನ್ನ ನೋಡಿ ಎಲ್ಲ ಯುವಕರು ಹೋಗಿ 35 ಊಟ ಹಾಕ್ಬಿಟ್ರು. ಈಗ ಹೇಳ್ತಿದ್ದಾರೆ, ಈ ವರ್ಷ ಯಾರು ರಿಸಲ್ಟ್ ಬರುತ್ತೆ ಆಮೇಲೆ ಹೇಳ್ತೀವಿ ಅಂತಾರೆ. ಅಂದ್ರೆ ಇನ್ನು ಕೊಡೋ ವ್ಯವಸ್ಥೆಗೆ ಬರಲಿಲ್ಲ, ಮೂರ್ಖರು ಮಾಡಿ ಓಟ್ ಹಾಕೊಂಡ್ಬಿಟ್ಟಿದ್ದೀನಿ. ಅದೆಲ್ಲದ ಮೂರ್ಖರನ್ನ ಮಾಡ್ಲಿಕ್ಕೆ ಒಂದು ಹಲವಾರು ಸಿದ್ಧಾಂತ ಹಿಂದಿನ ಕಾಲದಿಂದಲೂ ಬಂದಿದೆ. ಒಂದು ಸಣ್ಣ ಎಕ್ಸಾಂಪಲ್ ನಿಮ್ ಕ್ವಶನ್ ಬಿಟ್ಟು ಹೇಳ್ತೇನೆ. ಅಂಬೇಡ್ಕರ್ ಬಗ್ಗೆ ಮಾಡ ಮಾತಾಡ್ತಾರೆ. ಅಂಬೇಡ್ಕರ್ ಅವ್ರನ್ನ 1952 ನಿಲ್ಲಿಸಿದಾಗ ಅವ್ರ ವಿರುದ್ಧ ನಿಲ್ಲಿಸಿದ ಯಾರನ್ನ? ನಾರಾಯಣ ಸುಬೋಧ್ ಕರ್ಜೆಕರ್ ಅಂತ ನಿಲ್ಲಿಸ್ತಾರೆ. ಅವ್ರನ್ನ ಅಂಬೇಡ್ಕರ್ ಅವ್ರನ್ನ 4ನೇ ಸ್ಥಾನಕ್ಕೆ ಕಳಿಸ್ತಾರೆ ಇವ್ರು ಕಾಂಗ್ರೆಸ್ ನವರು. ಹೇಗ್ ಮಾಡ್ತಾರೆ ಅಂತಂದ್ರೆ, ಎಂಟೇರ್ ಏರಿಯಾಗೆ ಆಗಿನ ಕಾಲದಲ್ಲಿ ಸರಾಯಿ ಬಾಟ್ಲುಗಳು, ಸರಾಯಿ ಗ್ಲಾಸ್ ಬಾಟ್ಲುಗಳು ಎಲ್ಲಾ ಕಡೆ ಬೀದಿ ಗೀದಿ ಆಗ್ತಾರೆ. 50,000 ಕುಲಗೆ ಟಮತಗಳು ಬರ್ತವೆ.
ಜನಕ್ಕೆ ಇವರು ಅವತ್ತಿಂದನು ಅಂದೇ ಮೂರ್ಖರಾಗಿ ಮಾಡ್ಕೊಂಡ್ರು, ಎರಡು ಸಾರಿ ಸೋಲುತ್ತಾರೆ. ಇವತ್ತು ದಲಿತರ ಬಗ್ಗೆ ಕಣ್ಣೀರು ಮಸಲೆ ಕಣ್ಣೀರು ಹಾಕ್ಸ್ತಾರೆ. ಇವತ್ತು 2000 ನೀರು ಮುಟ್ಟಂಗಿರ್ಲಿಲ್ಲ, 2000 ಒಂದು ಮನೆ ರಸ್ತೆಗಳಿರ್ಲಿಲ್ಲ, ಕಾಂಕ್ರೀಟ್ ರಸ್ತೆ ಬಂದ್ರೆ ವಾಜಪೇಯಿ ಬಂದಾಗ ಬಂತು. ಅದನ್ನೆಲ್ಲ ನಾವೆಲ್ಲ ಸರಿಯಾದ ರೀತಿಯಲ್ಲಿ ಇವರು ಹೇಳ್ಕೊಂಡಿಲ್ಲ. ಅದನ್ನ ಇವತ್ತಿನ ದೃಷ್ಟಿ ಖಂಡಿತ ಬದಲಾವಣೆಗೆ ನಾನು ಒತ್ತು ಕೊಡ್ತೇನೆ. ವಿಶೇಷವಾಗಿ ಯುವಕ ಯುವತಿಯರಿಗೆ, ಯೂತ್ಸ್ ಇದೆ ನನ್ನ ಮೇನ್ ಕನ್ಸರ್ನ್. ಯೋಜನೆಗಳನ್ನು ತಳಮಟ್ಟ ಮುಡಿಸುವಂತ ಅವೇರ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೇನೆ. ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಜೆಡಿಎಸ್ ಸ್ವತಂತ್ರವಾಗಿ ಒಂದು ಪ್ರಬಲ ಎದುರಾಳಿ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುವುದಿತ್ತು, ಪಕ್ಷ ಸಂಘಟನೆ ಮಾಡುವ ಇತ್ತು, ಆ ಹಂತದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿದೆ. ಖಂಡಿತ ಇದು ಒಂದು ಸಲ ಚಿಂತನೆ ಮಾಡುವಂತ ವಿಷಯನೇ. ಯಾಕಂದ್ರೆ ಎರಡೇ ಪಕ್ಷಗಳ ಇರುವಂತ ರಾಷ್ಟ್ರಗಳು ಇದ್ದಾವೆ. ಏನಂದ್ರೆ ಡ್ಯುವೆಲ್ ಸಿಸ್ಟಮ್ ಇದೆ, ಆದ್ರೆ ಇನ್ನೊಬ್ಬ ಯಾರೋ ಒಬ್ಬ ಥರ್ಡ್ ಪಾರ್ಟಿ ಇದ್ದಾನೆ ಅಂದ್ಕೊಳ್ಳೆ ಮಾತ್ರ ಎಚ್ಚೆತ್ಕೊಳ್ತಾರೆ, ಎಲ್ಲರೂ ಎಚ್ಚೆತ್ಕೊಳ್ಳಲ್ಲ, ಖಂಡಿತ ಎಚ್ಚೆತ್ಕೊಳ್ಳಲ್ಲ. ಆದ್ರೆ ನಾವು ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡಿ, ನನ್ನ ದೃಷ್ಟಿನಲ್ಲಿ ನನಗೆ ಯಾವ ದೃಷ್ಟಿಯೂ ಯೋಚನೆ ಮಾಡಲ್ಲ. ಯಾವ ಕಾನೂನುಬದ್ಧವಾಗಿ ಬರಬೇಕಾದ ಸೌಲಭ್ಯಗಳು ಕೆಳಮಟ್ಟಬೇಕು. ನಮಗೆ ಈಗಾಗಲೇ ಎಲ್ಲ ದೃಷ್ಟಿಯಿಂದ ನಾವು ಬಂದ್ಬಿಟ್ಟಿದ್ವಿ. ನಾವೊಬ್ಬ ರಾಜಕಾರಣಿಯಾಗಿ ಇದು ನಾನು ಏನೋ ಒಂದು ನಾಳೆ ಒಂದು ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA MP ಎಲ್ಲದಕ್ಕಿಂತ ಮೀರಿ ನಾನು ಒಬ್ಬ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತ ಕೆಲಸ ಮಾಡ್ಬೇಕಂತಿದ್ದೀನಿ. ಸತ್ಯ ಸೋಲದಿರಲಿ ಅಂತ ಬರ್ತಿದ್ದೀರಿ, ಆ ದೃಷ್ಟಿನಲ್ಲಿ ಕೆಲಸ ಮಾಡ್ತೇನೆ. ಹೇಗಿದ್ರೂ JDS ಪಕ್ಷ ಅದೇ ದೃಷ್ಟಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ನನಗೆ. ಸುಧಾಕರ್ ಶೆಟ್ಟರು ರಾಮ ಮಂದಿರಕ್ಕೂ ಹೋಗಿ ಬಂದ್ರು, ಯಾಕಾಗಿ ಹೋಗ್ಬೇಕು ಅನ್ನಿಸ್ತು? ಇದು ಒಂದು ಧರ್ಮ ಸಂಸ್ಕೃತಿಯ ಪ್ರತೀಕನೇ ಶ್ರೀ ರಾಮಚಂದ್ರ. ನಮಗೆ ರಾಮಾಯಣ ಅಂದ್ರೆ ನಡೆದಿದೆಯಾ ಬಿಟ್ಟಿದ್ಯಾ ಅಂತೇಳಿ ಅಲ್ಲ, ಅದು ಮನುಷ್ಯ ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಒಂದು ನಿರ್ದೇಶನ ಕೊಡುವಂತೇ ನಮ್ಮ ಪುಣ್ಯ ಪುರಾಣಗಳ ಎಲ್ಲ ಬುಕ್ಸ್. ನಾನು ಬೈಬಲ್ ಓದಿದ್ದೇನೆ, ನಾನು ಕುರಾನ್ ಓದ್ತೇನೆ, ಎಲ್ಲದನ್ನೂ ತಿಳ್ಕೊಂಡೇನೆ. ಎಲ್ಲೂ ನೀವು ಯಾರನ್ನ ಮರ್ಡರ್ ಮಾಡಿ ಅಂತಿಲ್ಲ. ಶ್ರೀರಾಮನ ಎಲ್ಲಾ ಚರಿತ್ರೆಗಳು, ತಂದೆಯನ್ನ ಯಾವ ರೀತಿ ಗೌರವಿಸ್ಬೇಕು ಅನ್ನೋದಿದೆ, ಹೆಂಡತಿ ಜೊತೆಲಿ ಯಾವ ತರ ಇರ್ಬೇಕು ಅನ್ನೋದು ಇದೆ, ತಮ್ಮನ್ನ ಯಾವ ತರ ನಡೆಸ್ಬೇಕು ಅನ್ನೋದಿದೆ, ತಮ್ಮ ಆದವನು ಅಣ್ಣನ ಜೊತೆಲಿ ಯಾವ ತರ ಇರ್ಬೇಕು ಅಂತ ಒಂದು ಅಯೋಧ್ಯ ನಗರ. ಈಕೆಲ್ಲ ನಾವು ಎಲ್ಲರೂ ದೊಡ್ಡ ದೊಡ್ಡ ಇವ್ರನ್ನ ನಾವು ಯೋಚನೆ ಮಾಡಿದೀವಿ, ಮಹಾತ್ಮ ಗಾಂಧಿ ಇರ್ಬೋದು ಅಂತ, ಕ್ಲಿಂಟನ್ ಇರ್ಬೋದು, ಈ ತರದಲ್ಲಿ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅವರ ಆ ಹುಟ್ಟಿದ ಮಣ್ಣಿಗೆ ಒಂದು ವಿಶೇಷತೆ ಇದೆ ಅಂತ. ಅಯೋಧ್ಯೆಗೆ ಹೋದಾಗಲಿ ಹೋಗ್ಬೇಕು ಅನ್ನೋದು ನನ್ನ ಮೊದಲಿಂದಲೂ ಕನಸಿತ್ತು. ನಾವು ಆ ಶ್ರೀರಾಮಚಂದ್ರ ಹುಟ್ಟಿದ ಜಾಗ, ಅವರು ನಡೆದಾಡಿದ ನಾನು ಮುಟ್ಟಿದ್ಕೊಳ್ಳೇನೆ, ನೆಲ ಮುಟ್ಟಿ ನಮಸ್ಕಾರ ಮಾಡಿದ್ದೇನೆ. ಯಾಕೆ ಅಂದ್ರೆ ಅಯ್ಯೋ ಪುಣ್ಯಾತ್ಮ ಈ ಜಾಗದಲ್ಲಿ ನಡೆದಿದ್ದೀರಲ್ಲ, ಮರಳಲ್ಲಿ ಎಲ್ಲಾದ್ರೂ ಇನ್ನೂ ಒಂದ್ ಸ್ವಲ್ಪ ಹೆಜ್ಜೆ ಗುರುತಿದೆ, ನನಗೂ ಆಗಿ ಹೋಗ ಬರ್ಲಿ. ನಾನು FKCCಗೆ ಮೊದಲು ನಾನು ಎಲೆಕ್ಟ್ ಆದಾಗ ನಾನು ಎಲ್ಲರಿಗೂ ಗೊತ್ತಿದೆ, ಯಾಕಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೊದಲನೇ ಅಧ್ಯಕ್ಷರು, ಅವರು ಸ್ಥಾಪನೆ ಮಾಡಿದ್ರು, ಮಹಾರಾಜರು ಅಲ್ಲಿ ನಡೆದಾಡಿದ ಜಾಗ. ಫಸ್ಟ್ ನಾನು ನಮಸ್ಕಾರ ಮಾಡಿ, ಇವತ್ತು ಮೋದಿ ಅವರು ಮಾಡಿದ ಮೇಲೆ ಅಲ್ಲ, ನಾನು ಫಸ್ಟ್ ನಮಸ್ಕಾರ ಮಾಡಿನೇ ಹೋಗಿದ್ದೆ. ಕಾರಣ ಏನಕ್ಕೆ ಅಂದ್ರೆ ನನಗೆ ಈ ಜಾಗ ಪವಿತ್ರ ಇದೆ ಅಂತ. ಅದಕ್ಕೆ ಅಯೋಧ್ಯೆ ಪವಿತ್ರವಾದ ಜಾಗ, ಅಲ್ಲಿಯ ಎಲ್ಲ ಅಲ್ಲಿ ಗಾಳಿ ಆಗಲಿ ನೆಲ ಆಗಲಿ ಜಲ ಆಗಲಿ ಎಲ್ಲ ಆ ಪವಿತ್ರತೆ ಇದೆ. ಅಯೋಧ್ಯೆಗೆ ಹೋದಂತ ಸುಧಾಕರ್ ಶೆಟ್ಟರು ಪೀಠಕ್ಕೂ ಹೋಗ್ತಾರ? ದೈವಸ್ಥಾನ ಖಂಡಿತ ಹೋಗ್ತೇನೆ, ಖಂಡಿತ. ಅದಲ್ಲೇನು ನನಗೇನು ಅದು ಇಲ್ವೇ ಇಲ್ಲ. ನಾನು ಎಲ್ಲಿ ದೇವರು, ನಾನು ಇಲ್ಲಿ ಹಲವಾರು ಮಸೀದಿಯವರಿಗೆ ಹೇಳಿ ನೀವು ನನಗೆ ಕ್ವಶನ್ ಮಾಡು, ನಾನು ಎಲ್ಲ ಕಡೆ ಹೋಗಿದ್ದೇನೆ. ನಾನು ಎಲ್ಲ ಒಂದು ಧರ್ಮದಲ್ಲಿ ನೋಡಿದ್ದೇನೆ, ವಿಶೇಷವಾಗಿ ದತ್ತಪೀಠ ನಾನು ಹೋಗಿದ್ದೇನೆ, ನಾನು ಹೋಗಿದ್ದೇನೆ ಅದು ಗೊತ್ತಿಲ್ಲ. ದತ್ತಪೀಠ ಅದಾವಾಗ ಸುಧಾಕರ್ ಶೆಟ್ಟರಲ್ಲಿ ಪ್ರಚಲಿತ ಮಾನಕ್ಕೆ ಬಂದಿರಲಿಲ್ಲ. ದತ್ತಪೀಠಕ್ಕೆ ನಾನು ಹೋಗಿದ್ದೇನೆ, ನಾನು ನಮಸ್ಕಾರ ಮಾಡ್ಕೊಂಡು ಬಂದಿದ್ದೇನೆ, ನಾನು ಎಲ್ಲ ಕಡೆಗೆ ಹೋಗ್ತೇನೆ. ಮೊದಲಿಗೆ ನನ್ನ ಧರ್ಮದ ಬಗ್ಗೆ ಬಹಳ ವಿಶೇಷತೆ ಇದೆ, ನನ್ನ ಧರ್ಮ, ನನ್ನ ಸಂಸ್ಕಾರ, ನನ್ನ ಆಚಾರ, ನನ್ನ ವಿಚಾರ, ಇದಕ್ಕೆಲ್ಲ ಬಹಳ ಗೌರವ. ಕರ್ನಾಟಕ ರಾಜಕಾರಣದಲ್ಲಿ JDS ಒಂದು ಹೊಸ ಫಾರ್ಮುಲಾ ಹಾಕಿದೆ ಅನ್ಸುತ್ತೆ, ಒಂದು ಪ್ರಾದೇಶಿಕತೆ ಪ್ಲಸ್ ಹಿಂದುತ್ವ, ಹೊಸ ಫಾರ್ಮುಲಾ ಇದೆ. ಹಿಂದುತ್ವ ಪ್ರಾದೇಶಿಕತೆ ಎನ್ನುವಂಥದ್ದು ಹೊಸ ಫಾರ್ಮುಲಾ ಅನ್ನೋದಕ್ಕಿಂತಲೂ ರಾಷ್ಟ್ರದ ದೃಷ್ಟಿಯಿಂದ ನಾವು ಇವತ್ತಿಗೂ ಜಾತ್ಯತೀತವಾಗಿ ಯೋಚನೆ ಮಾಡ್ತೀವಿ. ನಾವು ಇನ್ನೊಂದು ಹೊಸ ಮನೆ ಕಟ್ಕೊಡಿ ಅಂತ ಹೇಳಲ್ಲ, ಅದನ್ನು ತಿಳ್ಕೊಡೋ ವ್ಯಾಖ್ಯಾನ ಅವರವರ ದೃಷ್ಟಿಯಲ್ಲಿ ಮಾಡಿದ್ದಾರೆ. ನಾವು ಖಂಡಿತ ಮೊದಲಿನ JDS ಇದ್ದೀವಿ, ಆದರೆ BJP ಜೊತೆಯಲ್ಲಿ ಹೊಂದ್ಕೊಂಡಾಗ ದೇಶದ ಹೌದು ಹಿಂದುತ್ವನೂ ಒಂದು ಇದ್ದೇನೆ. ಯಾಕಂದ್ರೆ ನಾನು ಹಿಂದೂ ಆಗಿದ್ದವನು ಹಿಂದುತ್ವ ಅಂತ ಹೇಳಿಕ್ಕೆ ಯಾರಿಗೆ ತಪ್ಪಾಗತ್ತೆ? ಏನು ತಪ್ಪು ಇಲ್ವೇ ಇಲ್ಲ, ಆ ಥರದ್ದೇನು ಅಲ್ವೇ ಇಲ್ಲ. ಯಾರೇ ಆಗಲಿ ನಾನು ಬೇರೆಯವರಿಗೆ ಅದಕ್ಕೆ ಕೇಳ್ತೇನೆ, ನಾವು ಹೋಗಿ ಹಲವಾರು ವೇಷಗಳನ್ನು ಹಾಕೊಂಡು ಹೋಗ್ತೀವಿ, ಅದ್ರ ಮೇಲೆ ನಮ್ಮ ಥರನೇ ನಾವು ಹೋಗಿ, ನೀವು ಎಲ್ಲಿ ಹೋಗೋದು ತಪ್ಪಿಲ್ಲ. ನಾವು ಆ ಧರ್ಮ ನಾನು ಅಲ್ಲೇ ಹುಟ್ಟಬೇಕು ಇಲ್ಲ, ನಾನು
ಇವಾಗ ಸುಧಾಕರ್ ಶೆಟ್ಟ ಆರ್ ಎಸ್ ಎಸ್ ಬಗ್ಗೆ ನಿಮ್ದು ಏನು ಒಪಿನಿಯನ್ ಇದೆ? ನಿಮ್ದೇನಿದೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಹುಟ್ಟುವಾಗಲೇ ಒಂದು ಯೋಚನೆ ಮಾಡಿದೆ. ರಾಷ್ಟ್ರದ ಭಕ್ತರು, ಅದು ಏನು ಅಂದ್ರೆ ನಿಷ್ಠಾವಂತ ಭಕ್ತರು ಇದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಆರ್ ಎಸ್ ಎಸ್. ಅವರಿಗೆ ಬೇರೆ ಮೊದಲಿಂದಲೂ ಇರಲಿಲ್ಲ. ನಾನು ಹೆಡಗೇವಾರ ಸಮಿತಿಯ ಶತಮಾನ ಸಮಿತಿಯ ಪ್ರಾಂತೀಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ. ಹಿಂದುತ್ವ ಆರ್ ಎಸ್ ಎಸ್ ಇದ್ರ ಬಗ್ಗೆ ಎಲ್ಲ ಮಾತನಾಡುವಾಗ ಆರ್ ಎಸ್ ಎಸ್ ಅನ್ನು ಸರಿಯಾಗಿ ತಿಳ್ಕೊಂಡ್ರೆ ಅಲ್ಲಿನ ಬೇರೆ ಯಾರನ್ನ ದ್ವೇಷ ಮಾಡುವಂತ ಭಾವನೆ ಇಲ್ಲ. ನನ್ನ ಧರ್ಮ, ನನ್ನ ದೇಶ, ನನ್ನ ಮಣ್ಣು, ನಮ್ಮ ದೈವ ದೇವರು, ಇದ್ರ ಬಗ್ಗೆ ಗೌರವ ಇದೆ. ಖಂಡಿತ ಅಲ್ಲಿ ಇರೋದು ಅದು ಇರೋದ್ರಿಂದಾನೆ ಸ್ವಲ್ಪ ಹಿಂದುತ್ವ ಉಳಿದಿದೆ ಅಂತ ನಾನು ಅಲ್ಲಿ ಹೇಳಿದ್ದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಹೊಂದಾಣಿಕೆಯೊಂದಿಗೆ ಸ್ಪರ್ಧೆ ಇಳಿದ್ರು. ಪ್ರಮೋದ್ ಮುದ್ದರಾಜ್ ಅವರು ಸ್ಪರ್ಧೆ ಮಾಡಿದ್ರು. ಸುಧಾಕರ್ ಶೆಟ್ಟರ್ ಈ ಸಲ ಅನ್ಸಿಲ್ವಾ ನಾನು ಒಂದು ಆಪ್ಷನ್ ಕೇಳಬೇಕು, ನಾನು ಒಂದು ಪ್ರಯತ್ನ ಕೊಡಬೇಕು ಅಂತೇಳಿ? ಇಲ್ಲ, ಅನ್ಸಿಲ್ಲ. ಕಾರಣ ಏನಕ್ಕೆ ಅಂದ್ರೆ ನನ್ನ ಲಿಮಿಟೇಷನ್ ನನಗೆ ಗೊತ್ತಿದೆ. ಅವರು ನಾವು ಹೇಳ್ತಾ ಇದ್ದು ಹಾಗೆ, ಯಾಕಂದ್ರೆ ನಮ್ಗೆ ಇನ್ನು ಹೊಂದಾಣಿಕೆ ಆಗದೆ ಇದ್ದಾಗ. ಅಲ್ಲ, ಜಾತಿ ವಿಚಾರದಲ್ಲೂ ನಿಮ್ಗೆ ಪ್ಲಸ್ ಇತ್ತು ದಕ್ಷಿಣ ಕನ್ನಡ ಆ ಭಾಗದಲ್ಲಿ ಕರಾವಳಿ. ಇಲ್ಲ, ಆ ತರ ನಾನು ಯೋಚನೆ ಮಾಡಿದೆ. ನಮಗೆ ಮೊದಲು ಮೈತ್ರಿಗೆ ಆಗ್ಬೇಕಾದ್ರೆ ಮೊದಲು ಜೆ ಡಿ ಎಸ್ ನಿಂದ ಇಲ್ಲಿ ಅಭ್ಯರ್ಥಿಗಳಿಲ್ಲ ಅಂತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಕೊಡಲೇಬೇಕು ಅಂತ ಕೇಳಿದ್ದೆ. ಯಾಕಂದ್ರೆ ಆವಾಗ ಮೈತ್ರಿ ಆಗಿರಲಿಲ್ಲ. ಮೈತ್ರಿ ಆದಾಗ, ಮೈತ್ರಿ ಆಗುವಾಗಲೂ ನಮಗೆ ಗೊತ್ತಿತ್ತು ಶೃಂಗೇರಿ ಕ್ಷೇತ್ರ ಎಲ್ಲ ಒಂದು ಚಿಕ್ಕಮಗಳೂರು ಕ್ಷೇತ್ರ, ಚಿಕ್ಕಮಗಳೂರು ಉಡುಪಿ ಕ್ಷೇತ್ರ, ಇಲ್ಲಿ ಭದ್ರ ಹಿಂದುತ್ವದ ಬಗ್ಗೆ ಯೋಚನೆ ಮಾಡ್ತಾರೆ, ಧರ್ಮದ ಬಗ್ಗೆ ಯೋಚನೆ ಮಾಡ್ತಾರೆ, ವಿಚಾರವಂತರಿದ್ದಾರೆ, ಎಲ್ಲ ವರ್ಗಗಳ ವಿಚಾರವಂತರಿದ್ದಾರೆ. ಇವ್ರು ತಿಳ್ಕೊಂಡಿರೋ ಅಷ್ಟು ಮೂರ್ಖರಿಲ್ಲ. ಒಂದು ದಲಿತರ ಅಥವಾ ಒಂದು ಬಡವ್ರ ಮನೆಗಳಲ್ಲಿ ಸಹಿತ ವಿಚಾರವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಪ್ರಾಪಂಚಿಕ ಜ್ಞಾನ ಇರೋರಿದ್ದಾರೆ, ಎಲ್ಲ ವರ್ಗಗಳಲ್ಲಿ ಇವತ್ತಿದ್ದಾರೆ. ಆದ್ರಿಂದ ನಾವೇನು ಯೋಚನೆ ಮಾಡಿದ್ದು, ನನಗೂ ಗೊತ್ತಿತ್ತು ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತೇಳಿ. ಆದ್ರಿಂದ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ಮಲೆನಾಡಿನ ಭಾಗದಲ್ಲಿ ನೋಡಿದಾಗ ಸಾಕಷ್ಟು ಮಲೆನಾಡಿನ ಸಮಸ್ಯೆಗಳಿದೆ. ಅದು ಅರಣ್ಯ ಯೋಜನೆಗಳಾಗಿರ್ಬೋದು, ಸೆಕ್ಷನ್ 4, 94 ನಂತರ ಹುಲಿ ಯೋಜನೆ ಆಗಿರ್ಬೋದು, ಇನ್ನು ಮೀಸಲು ಅರಣ್ಯ ಆಗಿರ್ಬೋದು, ಹಾಗೆ ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ಎನ್ಆರ್ಪುರ, ನಂತರ ಮೂಡಿಗೆರೆ ಯಾವ್ದೂರು ಭಾಗದಲ್ಲಿ, ಈ ಎಲ್ಲದನ್ನ ತಗೊಂಡು ಈ ಜೆ ಡಿ ಎಸ್ ಯಾಕೆ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿತಾ ಇಲ್ಲ? ಈ ಸರ್ಕಾರದ ಗಮನ ಸೆಳೆಯಬಹುದಲ್ವಾ? ಖಂಡಿತ ಇದರಲ್ಲಿ ಈ ಭಾಗ ಬಹಳ ದೊಡ್ಡ ಸಮಸ್ಯೆನೇ. ಅರಣ್ಯ ಕಸ್ತೂರಿರಂಗನ ವರದಿನೇ ಸಮಸ್ಯೆ ಅಂತ ಹೇಳ್ತೇನೆ. ನಿಮಗೆ ಗಾಡಿಗಳ ವರದಿ ಆದ್ಮೇಲೆ ಕಸ್ತೂರಿರಂಗನ ಮಾಡ್ಬೇಕಲ್ಲ, ಗಾಡಿಗಳ ವರದಿನ ಸೈಡ್ ಇಟ್ಟು ಅದನ್ನ ಸರಿ ಇಲ್ಲ ಅಂತ ಹೇಳಿ ಆಯ್ತು. ಕಸ್ತೂರಿರಂಗನ ವರದಿ ಬಂತು. ಕಸ್ತೂರಿರಂಗನ ವರದಿ ಬಂದ 4,600 ಎಕರೆ ಮೇಲೆ, ಹೆಕ್ಟರ್ ಮೇಲೆ ಇದಕ್ಕೆ ಹೋಯ್ತು. ಇವತ್ತು ಇಲ್ಲಿ ಬಫರ್ ಜೂನ್ ದೊಡ್ಡ ಸಮಸ್ಯೆ, ಹಾಗೆ ಒತ್ತುವರಿ ಬಹಳ ದೊಡ್ಡ ಸಮಸ್ಯೆ, ಕಾಡು ಪ್ರಾಣಿಗಳ ಸಮಸ್ಯೆ. ನಾವು ಮೂಡಿಗೆರೆ ಕೆಳಗೆ ಬಂದಾಗ ಇನ್ನೂ ಟಫ್ ಇದೆ. ಅದಕ್ಕೆಲ್ಲದೂ ರೈತರ ಪರ ಯೋಚನೆ ಮಾಡುವಂತವನು ಒಬ್ಬ ರೈತ. ಅದು ಕುಮಾರಣ್ಣ ಬಹಳ ಪ್ರಬಲವಾಗಿ ವಿಧಾನಸಭೆಯಲ್ಲಿ ಅದು ವಾದ ಮಾಡಿದ್ದಾರೆ. ಕಸ್ತೂರಿರಂಗನ ವರದಿನ ಜಾರಿನೇ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈ ಹೋರಾಟಗಳೆಲ್ಲ ನಿಮಗೆ ಜಸ್ಟ್ ಈಗ 10 ತಿಂಗಳು ನಡೆದು ಹೋಗ್ತಿದೆ. ಇವತ್ತು ಖಂಡಿತ ಅದನ್ನ ಕೈಗೊಂಡಿದ್ದೀವಿ. ಇದೇ ಭಾಗದಿಂದ ನಾವು ಕುಮಾರಸ್ವಾಮಿ ಅವರಿಗೂ ಹೋದಾಗ ಅವರು ಅದನ್ನ ಖಂಡಿತ ಈ ಒತ್ತುವರಿ ಸಮಸ್ಯೆ, ಬಫರ್ ಜೋನು ಮತ್ತೆ ಕಸ್ತೂರಿರಂಗನ ವರದಿ, ಇದಕ್ಕೆ ಮೂರಕ್ಕೂ ಒಂದು ಅಂತಿಮ ಘಟ್ಟ ಈ ಸರಿ ಬಂದ್ಬಿಡುತ್ತೆ, ಖಂಡಿತ ಬರುತ್ತೆ. ಅದನ್ನು ಹೋರಾಟ ಮಾಡೋದನ್ನು ಒಂದು ಇದೆ, ಅಥವಾ ರಾಷ್ಟ್ರದ ಏನು ಅಧಿಕಾರ ವರ್ಗ ಮತ್ತು ಈಗಿನ ಜನಪ್ರತಿನಿಧಿಗಳಿಗೆ ಮನದಟ್ಟು ಮಾಡೋ ಕೆಲಸ ಖಂಡಿತ ಮಾಡ್ತೇವೆ. ಇಲ್ಲಿಯ ಸಮಸ್ಯೆಯನ್ನು ಖಂಡಿತ ಬಗೆಹರಿಸ್ತೇವೆ ಅಂತ ಹೇಳಿ. ಈಗ ಮುಂದೆ ಇನ್ನೇನು 2 ದಿನ ಅಷ್ಟೇ ಬಾಕಿ ಇದೆ ಲೋಕಸಭಾ ಚುನಾವಣೆಗೆ. ಈ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲುವು ಸಾಧಿಸೇ ಬಿಟ್ರೆ ನಿಮ್ಮ ವಿಷನ್ ಏನಿದೆ? ಮೊದಲಿಗೆ ಬಿಜೆಪಿ ಪಕ್ಷದ ನಾಯಕರುಗಳಿದ್ದಾರಲ್ಲ, ಅವರಿಗೆ ನಾವು ಕಾನ್ಫಿಡೆನ್ಸ್ ತುಂಬೋದು. ನಾವು ಬೇರೆ ಅಲ್ಲ ಅನ್ನೋದನ್ನ, ನಾವು ನಿಮ್ಮ ಸ್ಥಾನನ ಕಸಿಲಿಕ್ಕೆ ಬಂದಿಲ್ಲ ಅನ್ನೋದನ್ನ ಅವರಿಗೆ ಕಾನ್ಫಿಡೆನ್ಸ್. ಈಗ ಬೇರೆಯವ್ರ ತರ ನೋಡ್ತಾ ಇದಾರ? ಇಲ್ಲ ಇಲ್ಲ, ನಾನು ಅವ್ರಿಗೆ ಕಾನ್ಫಿಡೆನ್ಸ್ ತುಂಬೋದು. ನಾವು ಬಂದಿರೋದೇ ಒಂದು ಲೋಕಸಭೆ ದೃಷ್ಟಿಯಿಂದ, ಪ್ರಧಾನಿಯವರ ಮೇಲಿನ ಗೌರವ, ಅವರ ಯೋಜನೆಗಳಿಂದ. ಆ ಯೋಜನೆ ಅಂತ ಹೇಳಿದಾಗ ಈಗಿನ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಬಿಜೆಪಿ ಆ ಥರದವ್ರು ಸಿಗೋದೇ ಇಲ್ಲ. ಅವರು ಮೋದಿಯ ಯೋಜನೆಗಳನ್ನು ತಳಮಟ್ಟಕ್ಕೆ ಕರ್ಕೊಂಬರ್ಲಿಕ್ಕೆ ನಾನು ಅವರಿಗಾದ್ರೂ ಹೇಳೋದಿಷ್ಟೇ, ನಿಮ್ಮ ಮುಖಾಂತರ ನಾನು ಜನಗಳಿಗಾದ್ರೂ ಹೇಳೋದಿಷ್ಟೇ, ಆ ಯೋಜನೆಗಳು 26 ಯೋಜನೆಗಳನ್ನ ಅದನ್ನ ಅರ್ಥ ಮಾಡಿಕೊಂಡು ನಾವು ಅದನ್ನ ಕೆಳಗಿನವರಿಗೆ ತರುವುದೇ ನನ್ನ ಮೊದಲನೇ ಗುರಿ. ಅದರಲ್ಲಿ ಯಾವುದೇ ಡಿಸ್ಪಾರಿಟಿ ಇಲ್ಲ. ನಮ್ಮಲ್ಲಿ ಕಾಂಗ್ರೆಸ್ನವರಿಗೆ ಬೇರೆ,
ಬಿಜೆಪಿಗೆ ಬೇರೆ, ದಳಕ್ಕೆ ಬೇರೆ ಅಂತ ಯೋಜನೆ ಇಲ್ಲ. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಬಹಳ ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಓಡಾಡ್ತಿದ್ದಾರೆ, ಬಟ್ ಒಳಗೆ ಇದೆ, ಒಳಗೆ ಅವ್ರ ಮನಸ್ಸೊಳಗಿದೆ, ದೇಶ ಮುಖ್ಯ ಅನ್ನೋದಿದೆ. ಹೇಗೆ ಬೇರೆಯವರಿಗೆ ಅವ್ರದೇ ಮುಖ್ಯ ಅಂತ ನಮ್ಮಲ್ಲಿ ಬಹಳ ಜನ ಓದೋಗ್ಬಿಟ್ರು. ನನ್ಗೆ ಅರ್ಥ ಆಗಿಲ್ಲ, ನಾನು ಕೇಳಿದೆ ಯಾಕೆ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಯಾಕೆ ಓಡೋಗ್ತೀರಿ, ಯಾಕೆ ಬೇರೆ ಕಾಂಗ್ರೆಸ್ ಸೇರ್ಕೊಳ್ತೀರಿ, ಹಾಗಾದ್ರೆ ಇಲ್ಲಿ ನಾವು ಇರೋದು ತಪ್ಪ ಅಂತ ಅನಿಸ್ತು. ಅದಕ್ಕೆ ಅವ್ರಿಗೆ ಹೇಳಿದ್ ಎಲ್ರಿಗೂ ನಮ್ಮ ಯೋಜನೆಗಳನ್ನ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮುಖಾಂತರ ತಳಮಟ್ಟಕ್ಕೆ ಮುಟ್ಸೋದು, ಯಾರಿಗೆ ನಮ್ಮ ಉದ್ಯೋಗ ಸೃಷ್ಟಿ ಮಾಡುವಂತಹದ್ದು, ಹಾಗೆ ಉದ್ಯೋಗ ಸೃಷ್ಟಿ ಜೊತೆ ಉದ್ಯಮ ಸೃಷ್ಟಿ ಆಗ್ಬೇಕು. ಒಂದು ಉದ್ಯಮ ಸೃಷ್ಟಿಯಾದ್ರೆ 7 ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋದಿದೆ. ಸಣ್ಣ ನಿಮ್ಮ ಯಾವುದೇ ಒಂದು ವ್ಯವಸ್ಥೆ ಆದ್ರೆ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತೇವೆ. ಮತ್ತೆ ಬ್ಯಾಂಕಿಂಗ್ ಕ್ಷೇತ್ರ ಬಹಳ ಬದಲಾವಣೆ ಆಗ್ಬೇಕಾಗಿದೆ. ಲೋನ್ ಕೇಳೋರ್ನೆಲ್ಲ ಕಳ್ಳರ ತರ ನೋಡ್ಬೇಡಿ ಅಂತ ಹೇಳ್ತೇನೆ. ನೀವು ಯೋಜನೆನ ತಳಮಟ್ಟಕ್ಕೆ ಮುಟ್ಸ್ಲಿಕ್ಕೆ ನಮಗೆ ಮೇನ್ ಇರುವಂತಹದ್ದೇ ಲಿಂಕ್ ಬ್ಯಾಂಕ್. ಬ್ಯಾಂಕ್ನವರುಗಳ ಜೊತೆಯಲ್ಲಿ ಒಂದು ಸಾರಿ ಸಂವಾದ ಮಾಡಿ ಈ ಭಾಗದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಒತ್ತು ನೀಡುವಂತಹ ಸಮಸ್ಯೆ ಬಗೆಹರಿಸುವಲ್ಲಿ ನಾನು ಕೆಲಸ ಮಾಡ್ತೇನೆ. ಓಕೆ ವೀಕ್ಷಕರೇ, ಇದುವರೆಗೂ ನಮ್ಮ ಜೊತೆಗೆ JDS ನ ಹಿರಿಯ ರಾಜ್ಯ ಉಪಾಧ್ಯಕ್ಷರು, FKCCA ನ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ JDS ಹಾಗೂ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯ ಪರವಾಗಿ JDS ನಿಂದ ಪ್ರತಿನಿಧಿಸ್ತಾ ಇರುವಂತಹ ಶ್ರೀಯುತ ಸುಧಾಕರ್ ಶೆಟ್ಟರ್ ಅವರು ಇದ್ರು ಸರ್. ನಮ್ಮ ಜೊತೆಗೆ ಇದುವರೆಗೂ ಸಹ ಸಂದರ್ಶನದಲ್ಲಿ ಭಾಗಿಯಾದ್ರಿ, ತಮಗೆ ಧನ್ಯವಾದಗಳು. ಅಂತಿಮವಾಗಿ ವೀಕ್ಷಕರಿಗೆ ಒಂದು ನನ್ನ ಮನವಿ ಇದೆ, 26ನೇ ತಾರೀಕು ಯಾವುದೇ ಕಾರಣಕ್ಕೂ ಮತದಾನದಿಂದ ದೂರ ಇರಬೇಡಿ. ಪ್ರತಿಯೊಂದು ಮತನು ಬಹಳ ಪ್ರಾಮುಖ್ಯತೆ ಇದೆ. ನಿಮ್ಮ ಮತದಾನ ನಿಮಗೆ ಸ್ನೇಹಿತರು ಇರ್ಬೋದು, ಕುಟುಂಬದವರು ಇರ್ಬೋದು, ಹುಡುಗರು ಹೊರಡೆ ಇದ್ದೇನು ಕರೆಸಿ ಮತದಾನ ಮಾಡಿ ಅಂತ ಹೇಳಿ ಇಚ್ಛೆ ಪಡ್ತೇನೆ. ನನ್ನನ್ನು ಕರೆಸಿ, ನೀವು ನನ್ನ ಮನಸ್ಸಿನೊಳಗಿರುವಂತಹ ಹಲವಾರು ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ದಾರಿ ಮಾಡಿಕೊಟ್ಟ ನ್ಯೂಸ್ ಮಲ್ನಾಡಿಗೂ, ಸತ್ಯ ಸೋಲದಿರಲಿ ಎನ್ನುವಂತ ನಿಮ್ಮ ಸ್ಲೋಗನಿಗೂ ನಾನು ಚಿರಋಣಿಯಾಗಿದ್ದೇನೆ.